ನಮಸ್ಕಾರ ವೀಕ್ಷಕರೇ, ದೈಜಿವಡ್ ಕಾಂತಿಪ್ಪು ಎಲ್ಲ ವೀಕ್ಷಕರಿಗೆ ಹಾಯ್. ಮಾತಾಡಿರಲೆ ಇದು ಕುಂದಾಪುರ ಭಾಷಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಈ ಹಾಯ್ ಮಾತಾಡಿರಲೆ ಕಾರ್ಯಕ್ರಮ 50ನೇ ಸಂಚಿಕೆಗೆ ಕಾಲಿಟ್ಟಿತು. ಈ 50ನೇ ಸಂಚಿಕೆಯನ್ನು ನಾವು ಪೂರೈಸುವುದು ಒಂದು ಸುಲಭದ ಕೆಲಸ ಅಲ್ಲ. ಒಂದು ಕಾರ್ಯಕ್ರಮ ಶುರು ಮಾಡೋ ಸುಲಭ, ಅದನ್ನು ಒಂದು ಮುನ್ನಡೆಸ್ಕೊಂಡು ಹೋಗೋದು 50ನೇ ಸಂಚಿಕೆಯಷ್ಟು ಒಪ್ಪುವುದು ಭಾರಿ ಕಷ್ಟ ಇತ್ತು. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ 50ನೇ ಸಂಚಿಕೆಗೆ ಇತ್ತು. ಇದರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಲೇಬೇಕು ಅಂತಂತ ಹೇಳ್ರೆ, ಒಂದು ಕಾರ್ಯಕ್ರಮ ಅಂತ ಹೇಳ್ರೆ ಮೇಲೆ ಅದಕ್ಕೆ ಅಡಿಪಾಯ ಹಾಕ್ದರೆ ಮೈನ್ ಒಬ್ರು ಇರ್ತರು, ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅವರು ಇವತ್ತು ನನ್ನೊಟ್ಟಿಗೆ ಕೂತ್ಕೊಂಡಿರೋ ಅವರೇ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಆಲ್ವಿನ್ ಅಂದ್ರಾದೆ ಅಂತ ಹೇಳಿ. ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೆ ಅವರು. ಅಂದ್ರೆ ನಮ್ಮ ಕುಂದಾಪುರದ ಬದಿಗೆ, ನಮ್ಮ ಕುಂದಾಪುರದ ಭಾಷೆ, ನಮ್ಮ ಸಂಸ್ಕೃತಿಯನ್ನ ಜನರಿಗೆ ತಿಳಿಸಿಕೊಡ್ಕ, ಹಾಗೆ ನಮ್ಮ ಕುಂದಾಪುರದ ಬದಿಗೆ ತುಂಬಾ ಜನ ಪ್ರತಿಭೆಗಳಿದ್ರು, ನಮಗೂ ಸಹ ಗೊತ್ತಿರಲಿಲ್ಲ. ನಾವು ಇಷ್ಟು ಸಂಚಿಕೆ ಮಾಡಿತಲ್ಲ ಕಾರ್ಯಕ್ರಮ, ಎಷ್ಟೆಷ್ಟು ಪ್ರತಿಭೆಗಳನ್ನ ನಾವು ಕರ್ಕೊಂಡು ಬಂದು ನಾವು ನಿಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದು. ಇವರು ಸರ್ ಹೇಳಿದ ನಮ್ಮ ಪ್ರತಿಭೆಗಳನ್ನ, ಕುಂದಾಪುರ ಪ್ರತಿಭೆಗಳನ್ನ ಜನರಿಗೆ ಒಂದು ಪರಿಚಯ ಮಾಡ್ಕ, ಹಾಗೆ ನಾವು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಯ್ಕ ಅಂತ ಹೇಳಿದ್ರು. ಇವತ್ತು ನಾವು 50ನೇ ಸಂಚಿಕೆಗೆ ಇತ್ತಂತ ಹೇಳಿದ್ರೆ ಇವರೇ ಮೇನ್ ಕಾರಣ ಅಂತ ಹೇಳಲಕ್ಕ ಆಲ್ವಿನ್ ಅಂದ್ರಾದೆ ಸರ್. ಮೊದಲನೇದಾಗಿ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮದ ಒಂದು ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿದಾರೆ ಅಂತ ಹೇಳಿದ್ರು ನೀವೇ ಸರ್. ಇವತ್ತು ನಾವು 50ನೇ ಸಂಚಿಕೆಗೆ ಇತ್ತು, ಭಾರಿ ಖುಷಿ ಆಗಿತ್ತು. 1ನೇ ಸಂಚಿಕೆಯಿಂದ 50ನೇ ಸಂಚಿಕೆ ಅದು ಸುಲಭದ ಕೆಲಸ ಅಲ್ಲ ಸರ್. ನಾನು ಎಣಿಸ್ಕೊಂಡು ನಂಗೂ ತುಂಬಾ ಖುಷಿ ಆಗ್ತಾ ಇತ್ತು. ಶುರು ಮಾಡೋತ್ತಿಗೆ ನಂಗೂ ಎಣಿಸಿರಲಿಲ್ಲ ಇದು 50ನೇ ಸಂಚಿಕೆವರೆಗೆ ಆಗ್ತು ಅಂತ ಹೇಳಿ. ನಾವು ಎಣಿಸ್ಕೊಂತ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಟೈಮ್ ಪಾಸ್ ಆಗಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಆದರೆ ನಮ್ಮಲ್ಲಿ ಎಷ್ಟು ಅಗಾಧ ಪ್ರತಿಭೆ ಇತ್ತು ಅಂದರೆ ಇನ್ನೂ ಎಷ್ಟು ಸಂಚಿಕೆ ಮಾಡಿದ್ರು ಬಹುಶಃ ನಮ್ಮ ಕುಂದಾಪುರ ಕನ್ನಡದ ಪ್ರತಿಭೆಗಳು ಮುಗಿತಿಲ್ಲ, ಅಷ್ಟು ಪ್ರತಿಭೆಗಳಿದ್ರು. ಸೊ ಇನ್ನೂ ಇದು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಆಶೆ ಮಾಡ್ತಾ ಇದ್ದೆ. ನಾವು ಲಾಕ್ಡೌನ್ ಹೋದರ್ಷ ಲಾಕ್ಡೌನ್ ಟೈಮ್ ಆಗಿ ಒಂದು ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರಿ ಸರ್. ಅಷ್ಟು ನಿಮ್ಗೆ ಯಾಕೆ ನಾನು ಹೇಳಿದೆ, ನಾನು ಮಾತಾಡೋದಕ್ಕೆ ಹೇಳಿದೆ ಅಂದ್ರೆ ನಮ್ಮ ಕುಂದಾಪುರದ ಪ್ರತಿಭೆಗಳನ್ನ ಪರಿಚಯ ಮಾಡ್ಕ, ಹಾಗೆ ನಮ್ಮ ಭಾಷೆ ಸಂಸ್ಕೃತಿಯನ್ನ ಜನರಿಗೆ ತಿಳಿಸ್ಕಂತೇಳಿ. ನಿಮ್ಗೆ ಎಂತ ಬಂತು ಸರ್ ಈಗ ಮನ್ಸಲ್ಲ, ನೀವು ನಿಮ್ಮ ಎಂತ ಉದ್ದೇಶ ಇತ್ತು? ಕುಂದಾಪುರ ಕನ್ನಡ ನಾವು ಬೆಳೆಸಕ್ ಬೆಳೆಸಕಂದ್ರೆ ಆತಿಲ್ಲ. ಕುಂದಾಪುರ ಕನ್ನಡ ಬೆಳೆಸೋದು ಹೆಂಗಂದ್ರೆ ನಾವು ಮೊದಲು ಮಾತಾಡಕ, ನಾವು ಮಾತಾಡ್ರೆ ಮಾತ್ರ ಕುಂದಾಪುರ ಕನ್ನಡ ಭಾಷೆ ಬೆಳೀತು. ಸೊ ಈ ನಾವು ಮಾತಾಡಿ ಬೇರೆಯವರಿಗೂ ಮಾತಾಡೋಕೆ ನಾವು ಸ್ವಲ್ಪ ಪ್ರಚೋದನೆ ಕೊಟ್ಟರೆ ನಮ್ಮ ಪ್ರತಿಭೆಗಳು, ನಮ್ಮ ಕುಂದಾಪುರ ಕನ್ನಡಗಳ ಪ್ರತಿಭೆ ತುಂಬ ಜನ ಇದ್ರು, ಅವ್ರನ್ನೆಲ್ಲ ಕುಂದಾಪುರ ಕನ್ನಡದಲ್ಲಿ ಪ್ರತಿಭೆಗಳು ಮಾತಾಡೋತ್ತಿಗೆ ಉಳಿದವ್ರಿಗೆ ಸಹಾಯ ಅಂತ ಅನಿಸುತ್ತೋ, ನಾವು ಕುಂದಾಪುರ ಕನ್ನಡದಾಗ ಮಾತಾಡ್ಲಿಕ್ಕೆ ಕುಂದಾಪುರ ಕನ್ನಡ ಭಾಷೆಗೆ ಇಷ್ಟೊಂದು ತೂಕ ಇತ್ತು, ಇದ್ರಂಗೆ ಮಾತಾಡ್ಲಿಕ್ಕೆ ಅಂದರೆ ಅವರಿಗೂ ಅನಿಸುತ್ತೆ. ಅಪ್ಪಕೋಯ್ ನಾನು ಎಣಿಸ್ಕೊಂಡೆ ಕುಂದಾಪುರ ಕನ್ನಡದಲ್ಲಿ ನಮ್ಮ ಪ್ರತಿಭೆಗಳನ್ನು ಪರಿಚಯ ಮಾಡಿದ್ರೆ ತನ್ನಿಂದ ತಾನೇ ಭಾಷೆಗೆ ಬೆಳವಣಿಗೆ ಮಾಡೋಕೆ ನಮ್ಮಿಂದ ಅದ ಒಂದು ಕಿರು ಪ್ರಯತ್ನ ಮಾಡುವ ಅಂದೇಳಿ ಒಂದು ಆಸೆ ಇದಿತ್ತು. ಮತ್ತೇನತ್ತಂದರೆ ನಾವು ಕುಂದಾಪುರ ಕನ್ನಡ ಏನು ನಾವು ನಾಲ್ಕು ಜನ ನಿಂತ್ಕೊಂಡು ಕುಂದಾಪುರ ಕನ್ನಡ ಮಾತಾಡ್ತಾ ಇತ್ತು, ಮಾತಾಡ್ತಾ ಇಪ್ಪತ್ತಿಗೆ ಯಾರು ಐದನೇವ್ರು ಬಂದರು. ಐದನೇವ್ರು ಬಂದು ಅವ್ರು ಎಲ್ಲ ಶುದ್ಧ ಕನ್ನಡದಲ್ಲಿ ಹೇಗಿದ್ದಾರಪ್ಪ ಅಂತ ಕೇಳಿದ ಕೂಡಲೇ ನಾವು ನಾಲ್ಕೂ ಜನ ಈ ಕುಂದಾಪುರ ಕನ್ನಡ ಬಿಟ್ಟು ಗ್ರಾಂತಿಕ ಕನ್ನಡ ಮಾತಾಡೋಕೆ ಶುರು ಮಾಡುತ್ತೆ. ಅಂದರೆ ಅವರಿಗೆ ನಾವು ಇದು ಮಾಡುತ್ತೆ ಅಂತ ಅವರಿಗೆ ಆದಷ್ಟು ಅವರು ನಾವು ಆ ಗ್ರಾಂತಿಕ ಕನ್ನಡ ಮಾತಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅದು ಬಿಟ್ಟು ನಾವು ನಾಲ್ಕು ಜನ ಕುಂದಾಪುರ ಕನ್ನಡದಲ್ಲೇ ನಮ್ಮ ಹರಟ ಮುಂದುವರ್ಸೋದೇ ಹೋದಾದರೆ ಆ ಐದನೇ ವ್ಯಕ್ತಿ ಸಹ ಒಂದು ಕೆಲವಾದರೂ ಕುಂದಾಪುರ ಕನ್ನಡ ಶಬ್ದ ಕಲಿತನಲ್ಲ ಅದನ್ನು ನಾವು ಮಾಡ್ಕೊಂಡ್ರೆ ನನ್ನ ಒಂದು ಅಪೇಕ್ಷೆ. ಹೌದು ಸರ್, ಒಳ್ಳೆ ಮಾತು ಹೇಳ್ರಿ. ಹಾಗೆ ನೀವು ಕಾರ್ಯಕ್ರಮ ಫಸ್ಟ್ ಒಂದು ಅಂದರೆ ಕೆಲವು ಸಂಚಿಕೆನ ನೀವು ನಿರೂಪಣೆ ಮಾಡಿರಿ ಸರ್, ನಮಗೂ ಕೂಡ ಖುಷಿ. ಇದಕ್ಕೆಂದರೆ ನೀವು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದ. ನಾನು ಒಂದು ಹೇಳಕ್ಕೆ ಸರ್, ಅಂದರೆ ನಿಮ್ಮ ಮಾತೃಭಾಷೆ ಬೇರೆ ಕೊಂಕಣಿ, ನೀವು ಮಾತಾಡೋದು ಮಾತ್ರ ಕುಂದಾಪುರ ಕನ್ನಡ, ಇದ್ರ ಬಗ್ಗೆ? ಮಾತೃಭಾಷೆ ನಮ್ದು ಕೊಂಕಣಿ, ಹಾಗಂದ್ರೆ ನಾವು ಮನೆಯಲ್ಲೂ ಕುಂದಾಪುರ ಕನ್ನಡವೇ ಮಾತಾಡೋದು. ಮನೆಯಲ್ಲಿ ಕೊಂಕಣಿಯಲ್ಲೂ ಮಾತಾಡೋದು ಕುಂದಾಪುರ ಕನ್ನಡ. ನಮ್ಮ ಮನೆಯಲ್ಲಿ ಈಗ ಕೊಂಕಣಿ ಅಂತ ಒಂದೇ ಮಾತಾಡೋದಿಲ್ಲ, ನಾವು ಸಣ್ಣದಿಂದ ಕುಂದಾಪುರ ಕನ್ನಡ ಸಹ ಅದನ್ನು ನಾವು ಮಾತೃಭಾಷೆ ಅಂತೇಳಿ ಎಣಿಸ್ಕೊಂಡು ಬಂದಿತ್ತು. ಸೊ ಕೊಂಕಣಿ ಮತ್ತು ಕುಂದಾಪುರ ಕನ್ನಡ ಎರಡನ್ನೂ ನಾವು ಸರಾಗವಾಗಿ ಮನೆಯಲ್ಲೂ ಮಾತಾಡುತ್ತೆ. ಈಗ ನಾವು ಮನೆಯಲ್ಲಿ ಕೊಂಕಣಿ ಮಾತ್ರ ಮಾತಾಡೋದಿಲ್ಲ, ನಾವು ಹೆಚ್ಚದೆಲ್ಲ ಕುಂದಾಪುರ ಕನ್ನಡದಲ್ಲೇ ಮಾತಾಡೋದು. ಯಾಕಂದ್ರೆ ಕುಂದಾಪುರ ಕನ್ನಡದಷ್ಟು ಫಾಸ್ಟ್ ಭಾಷೆ ಬಹುಶಃ ಇನ್ನೊಂದು ತುಳು ಇರ್ಬೋದು ಏನೋ, ಅಂದರೆ ತುಂಬ ಫಾಸ್ಟ್. ನಾವು ಈ ಗ್ರಾಂತಿಕ ಕನ್ನಡದಲ್ಲಿ ಒಂದು ವಾಕ್ಯ ಹೇಳು, ಅಲ್ಲಿದ್ದು ಕುಂದಾಪುರ ಕನ್ನಡದಲ್ಲಿ ಒಂದು ಐದು ವಾಕ್ಯ ಹೇಳಿ. ಸೊ ಆದಷ್ಟು ಕುಂದಾಪುರ ಕನ್ನಡವೇ ಬಳಸೋದು ನಾವು ಮನೇಲಿ ಕೂಡ. ನಾವೀಗ ಎಲ್ಲಿಗೆ ಹೊರ, ಈಗ ಊರಿಗೆ ಹೊರ, ನಮ್ಮ ಊರವ್ರು ಯಾರು ಸಿಕ್ಕರು, ಊರ್ ಬದ್ರ ಸಿಕ್ಕರು ಅಂತ ಹೇಳಿದ್ರೆ ನಾವು ಮಾತಾಡೋದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡವೇ ಅದು. ಅಷ್ಟೊತ್ತಿಗೆ ಅಂತ ಹತ್ತು ನಮ್ಮ ಕಡೆ ನಮ್ಮ ಊರಿನವ್ರು ಸಿಕ್ಕರು ಕೂಡಲೇ ಕೂಡಲೇ ನಮ್ಮ ಭಾಷೆ ಬದಲಾಯ್ಬಿಡುತ್ತೆ. ಬೆಂಗಳೂರಿಗೆ ನಾವು ಹೊತ್ತು ಯಾವುದೋ ಹೋಟೆಲಲ್ಲಿ ಚಾ ಕೊಡೋಕೋ ಎಲ್ಲಿಗೆ ಹೋದ ಕೂಡಲೇ
ಅಲ್ಲಿ ಯಾರೋ ವೇಟರೋ ಅಥವಾ ಬೇರೆ ಯಾರೋ ಸಪ್ಲೈ ಮ್ಯಾನೇಜರ್ ಯಾರೋ ಒಂದು ಕುಂದಾಪುರ ಕನ್ನಡ ಮಾತಾಡೋದು ಕೇಳಿದ್ರೆ ಸಾಕು, ನಾವು ಬಿಲ್ ಕೊಡುತ್ತೇವೆ ಅವ್ರ ಹತ್ರ ಮಾತಾಡಿ ಬತ್ತ ಎಲ್ಲಿ ಯಾರು ಕುಂದಾಪುರದಾರ ಎಲ್ಲೂರು ಶಿರೂರು ಹಾಗೆ ಮಾತಾಡಿ ಬತ್ತ. ಅಂದ್ರೆ ಆ ಒಂದು ಪ್ರೀತಿ ನಮ್ಮ ಭಾಷೆ ಬಗ್ಗೆ ನಮ್ಗೆಲ್ಲರಿಗೂ ಇರುತ್ತೆ. ನಮ್ಮ ಭಾಷೆ ಅಂದ್ರ ಮೇಲೆ ನಮ್ದು ಅಭಿಮಾನ ಅಷ್ಟೇ ಇರುತ್ತೆ ಸರ್. ಎಲ್ಲ ಅವ್ರು ನಮ್ಮ ಭಾಷೆ ನಮ್ಮ ಅರು ಕಾತಿಲ್ಲ. ಹಾಗೆ ಪರೂರಿಂದ ಇಲ್ಲಿಗೆ ಬಂದರಲ್ಲ ಇರ್ತಾರಲ್ಲ ಅವರು ಈಗ ಹೋಪತಿಗೆ ಒಂದೆರಡು ಕುಂದಾಪುರ ಕನ್ನಡ ಒಂದು ಕಲ್ತ್ಕೊಂಡು ಹೋಗ್ದಿರುತ್ತೆ, ನಮ್ಮೊಟ್ಟಿಗೆ ಮಾತಾಡ್ಕೊಂಡಲ್ಲ ಅವ್ರು. ನಾನು ಸುಮಾರು ಜನ ಹತ್ರ ನಾನು ಕೇಳಿದ್ದೆ, ಅವ್ರು ಹೇಳ್ತಾರೆ ನಿಮ್ಮ ಭಾಷೆ ಅದೆಷ್ಟು ಚಂದ ಅಲ್ಲ ಮಾರ್ರೆ. ಅಂದ್ರೆ ಫಸ್ಟ್ ಫಸ್ಟ್ ಸ್ವಲ್ಪ ವರ್ಷದ ಹಿಂದೆ ಅಂದ್ರೆ ಕುಂದಾಪುರ ಕನ್ನಡ ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಪಡ್ತಿದ್ರು, ಮತ್ತೆ ಜನರಿಗೆ ಅರ್ಥ ಆತು ಇರಲಿಲ್ಲ. ಈಗ ಏಗಳ ಸಾಮಾಜಿಕ ಜಾಲತಾಣಗಳು ವ್ಯಾಟ್ಸಪ್ ಫೇಸ್ಬುಕ್ ಎಲ್ಲ ಪ್ರಚಾರಕ್ಕೆ ಬಂತು, ಅಲ್ಲಿಂದ ನಮ್ಮ ಕುಂದಾಪುರ ಕನ್ನಡ ಭಾಷೆ ತುಂಬಾ ಬೆಳೀತು ಅಂತೇಳಿ ನಾನು ಎಣಿಸೋದು. ಯಾಕಂದ್ರೆ ಮೊದಲದು ಏನಿದ್ರು ಬ್ರಹ್ಮಾವರ ಇಲ್ಲಿಗೆ ಗಡಿ ಇದ್ದಿತ್ತು, ಇದ್ರ ಈಚೆ ಯಾರಿಗೂ ಅರ್ಥ ಆಗ್ತಿರಿ. ಈಗ ಆಗಲ್ಲ, ಈಗ ಸಾಧಾರಣ ಮಂಗಳೂರಿಗೂ ಕುಂದಾಪುರ ಕನ್ನಡ ಬೆಂಗಳೂರಲ್ಲೆಲ್ಲ ಮಾತಾಡ್ಲಿಕ್ಕೆ, ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಈ ಮೀಡಿಯಾಗಳು ಮತ್ತು ಸಾಮಾಜಿಕ ಜಾಲತಾಣಗಳು. ಸೊ ನಮ್ಮ ಭಾಷೆ ಅದರೊಟ್ಟಿಗೆ ನಮ್ಮ ಭಾಷೆ ಕೂಡ ಬೆಳೀತಾ ಇತ್ತು ಅಂದೇಳಿ ನಾನು ಎಣಿಸ್ತಾ ಇದ್ದೆ. ಅದರೊಟ್ಟಿನ ಇನ್ನೊಂದು ವಿಷಯ ಮಾತಾಡಕ್ಕೆ ಸರ್, ಈಗ ವಿಶ್ವ ಕುಂದಾಪುರ ಕನ್ನಡದಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇತ್ತು, ಅದ್ರ ಆ ಕಾರ್ಯಕ್ರಮದ ಬಗ್ಗೆ ಒಂದ್ ಸ್ವಲ್ಪ ನಾವೀಗ ಇವತ್ತು ಇಲ್ಲಿ ಮಾತಾಡೋದು. ಈಗ ವಿಶ್ವ ಕುಂದಾಪುರ ಕನ್ನಡ ದಿನ ಕೆಲವು ಸಮಾನ ಮನಸ್ಕರು ಸೇರಿ ಒಂದು ಐಡಿಯಾ ಮಾಡುದು, ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಒಂದು ದಿನ ಅಂದೇಳಿದ್ರೆ ತನ್ನಂತಾನೆ ಒಂದು ಭಾಷೆ ಬೆಳೀತು ಅಂದೇಳಿ. ಸೊ ಕಳೆದ ನಾನು ಒಂದು ಸಂಚಿಕೆ ನಡೆಸುವಾಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಹುಶಃ ವಸಂತ ಗಿಳಿಯರು ಕೂಡ ಬಂದಿದ್ರು, ಅವರು ಕುಂದಾಪುರ ಕನ್ನಡಕ್ಕೆ ಹೇಗೆ ಸ್ಟಾರ್ಟ್ ಆಯ್ತು ವಿಶ್ವ ಕುಂದಾಪುರ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಸಮಾನ ಮನಸ್ಕರು ಸೇರಿ ವಿಶ್ವ ಕುಂದಾಪುರ ದಿನವನ್ನು ಆಷಾಢಿ ಅಮಾವಾಸ್ಯೆ ದಿನ ಆಚರಣೆ ಮಾಡ್ತಾರೆ ಮಾಡೋದು ಅಂದೇಳಿ ಒಂದು ಮಾಡಿದ ಪರಿಕಲ್ಪನೆ ಎಷ್ಟೊಂದು ದೊಡ್ಡ ರೀತಿಯಲ್ಲಿ ಹಿಟ್ ಆಯ್ತಂದ್ರೆ, ಈಗ ಎಲ್ಲೋ ಅದು ವಿಶ್ವ ಕುಂದಾಪುರ ಕನ್ನಡ ನಾನು ಮಾಡೋದು ನೀನು ಮಾಡೋದು ಅಂದೇಳಿ ಅಲ್ಲ, ಎಲ್ಲ ಈ ಕುಂದಾಪುರ ಕನ್ನಡ ಮಾತಾಡೋರು ಎಲ್ಲರೂ ಸೇರಿ ಒಂದು ಮಾಡುವಂಥ ಒಂದು ಒಳ್ಳೆ ಹಬ್ಬ, ಅಂದರೆ ನಮ್ಮ ಕುಂದಾಪುರ ಕನ್ನಡದೊಂದು ಹಬ್ಬ ಈ ಪರಿವರ್ತನೆ ಆಯ್ತು. ಪ್ರತಿ ವರ್ಷ ನಮ್ಮ ಹಬ್ಬ ಹಬ್ಬ ಅಂದ್ರೆ ಯಾವುದು ವಿಶ್ವ ಕುಂದಾಪುರ ಕನ್ನಡ. ಹಾಗೆ ಸರ್, ಮತ್ತೆ ಒಬ್ರು ಕಾಲರ್ ರೆಡಿ ಇದ್ರು, ಅಭಿಜಿತ್ ಪಾಂಡೇಶ್ವರದಿಂದ ಫೋನ್ ಮಾಡ್ತಾ ಇದ್ರು. ನಮಸ್ತೆ ಅಭಿಜಿತ್ ಪಾಂಡೇಶ್ವರ. ನಮಸ್ಕಾರ ಮಾರ್ರೆ. ನಮಸ್ಕಾರ ಹೇಳಿ ಮಾರ್ರೆ. ಹೇಳುದಂತಿಲ್ಲ, ನಮ್ಗೆಲ್ಲ ಗೊತ್ತಿತ್ತು, ನಮ್ ಪರಿಚಯ ಇದಾರೆ, ನಮ್ ಬಾಸ್ ಅಲ್ಲಿ ಕೂಕೊಂಡಿರೆ ಕುಂದಾಪುರ ಕನ್ನಡ ಸುಮಾರು ನಾಟಕ ಎಲ್ಲ ನಮ್ಗೂ ಅವಕಾಶ ಕೊಟ್ಟಿರೆ. ಹಂಗ ಇವತ್ ನಮ್ಮ ಡೈಜಿ ವರ್ಡ್ ಚಾನೆಲ್ ಗೆ ಮೊದಲ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಹೇಳಿ. ಹಲೋ ಹಲೋ ಅಭಿ ಹೇಳಿ. ಹಾ ಹಾ, ಮರಳಿ ಅಣ್ಣಂಗೆ ಮೊದಲ ನಮ್ ಕಡೆಯಿಂದ ಒಳ್ಳೇದಾಗಲಿ ಅಂತ ಹೇಳುತ್ತ. ಧನ್ಯವಾದ ಅಭಿ. ಅವ್ರಿಗೆ ನಾಟಕ ಎಲ್ಲ ನಿಲ್ಸುಕಾಗ ಮಾಡ್ಕಂದ್ರೆ ಈ ಮೂಲಕ ಹೇಳತ್ತಿತ್ತು ನಾವು. ಖಂಡಿತ ಖಂಡಿತ, ನಿಮ್ಮಂತ ಕಲಾವಿದ್ರ ಇಪ್ಪತ್ತಿಗೆ ಹ್ಯಾಂಗು ಮಾಡ್ಲಕ್ ಬಿಡ. ಅಭಿಜಿತ್ ಪಾಂಡೇಶ್ವರ್ ಬಗ್ಗೆ ಹೇಳುದಾದ್ರೆ ಅವ ಒಬ್ಬ ಒಳ್ಳೆ ನಿರೂಪಕ. ನಮ್ಮ ಊರಲ್ಲಿ ಕಂಬಳ ಆಗ್ಲಿ, ಕ್ರಿಕೆಟ್ ಮ್ಯಾಚ್ ಆಗ್ಲಿ, ಕಬಡ್ಡಿ ಮ್ಯಾಚ್ ಆಗ್ಲಿ, ಎಲ್ಲಾ ಕಡೆಯಲ್ಲೂ ಅವ ಈ ನಿರೂಪಕನಾಗಿ ಅಂದ್ರೆ ಈ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಬಹುಶಃ ಅಭಿ ಇವತ್ತು ತುಂಬಾ ಒಂದು ಮುಂಚೂಣಿಯಲ್ಲಿದ್ದ. ಅವ ಕುಂದಾಪುರ ಕನ್ನಡ ಕುಂದಾಪುರ ಕನ್ನಡದ ಬಗ್ಗೆ ಅವ ತುಂಬಾ ಅವನ ಪ್ರಯತ್ನ ಕೂಡ ಇತ್ತು, ಅಂದ್ರೆ ಬೆಳವಣಿಗೆ ಬಗ್ಗೆ. ಹಾಗೆ ನಮ್ಗೆ ಇವ್ರದ್ದು ಇವ್ರದ್ದೆಲ್ಲ ಪ್ರೋತ್ಸಾಹಿಸ್ಕೊ ನಾವೆಲ್ಲ ಮುಂದೆ ಬಂತೆ. ಹಾಗೆ ಎಲ್ಲರಿಗೂ ಒಳ್ಳೇದೇ ಇಲ್ಲಿ ಅಂತ ಹೇಳುದು ಒಂದೇ ಮಾತು. ಧನ್ಯವಾದ. ಈ ಕಾರ್ಯಕ್ರಮಗಳು ಜಾಸ್ತಿ ಇಲ್ಲಿ ಅಂದ್ರೆ ನಮ್ದು ಅಭಿಲಾಷೆ. ಖಂಡಿತ ಖಂಡಿತ. ಅಭಿಜಿತ್ ಪಾಂಡೇಶ್ವರ ಹೇಳಿ. ಓಕೆ, ಈಗ ಒಂದು ಕಾರ್ಯಕ್ರಮದ ಒಂದು ಕಂಬಳದ ಒಂದು ಕಮೆಂಟ್ ಕೊಡದ್ರು ಕೊಡ್ತೀರ? ಕಂಬಳಾಪತಿ ಕಣ್ಮುಂದ್ ಬತ್ತಿತ್ತಿ ಕಂಬ ಇದ್ರಿ, ಕಂಬಳದಲ್ಲೇ ಇದ್ರಿ ನೀವೀಗ ಹೇಳಿ. ಅಭಿಜಿತ್ ಇವ್ರ ಬಗ್ಗೆ ನಾನು ಕೇಳಿದೆ, ಇವರು ಒಳ್ಳೆ ನಿರೂಪಕನಾಗಿ ಇದ್ರ ಸುಮಾರು ಪ್ರೋಗ್ರಾಮ್ ಎಲ್ಲ ನಾನು ಕಂಡಿದೆ. ಹಂಗೆ ಸರ್, ನಮ್ಮ ನಾನು ಈಗ ನಮ್ಮ ಒಂದು ಊರ್ ಬದಿಗೆ ಇಬ್ಬರು ಪ್ರತಿಭೆಗಳ ಬಗ್ಗೆ ಮಾತಾಡ್ತೇವೆ ಸರ್. ಇಷ್ಟೊಂದು ನಮ್ಗೆ ಗೊತ್ತೇ ಇಲ್ಲ ಸರ್. ಈಗ 50 ಸಂಚಿಕೆ ಮಾಡಿದ್ದಲ್ಲ, 49 ಸಂಚಿಕೆಯಲ್ಲಿ ನಾವು ಕೆಲವರನ್ನ ಒಂದು ಕೆಲವು ಹಳ್ಳಿ ಹಳ್ಳಿಯಲ್ಲಿ ಇಪ್ಪಲ್ಲ ಅವ್ರಿಗೆಲ್ಲ ಗೊತ್ತೇ ಇರಲಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಓ ಇವ್ರಿದ್ರ ನಮ್ಗೆ ಅಂತಂದ್ರೆ. ಈಗ ಒಂದು ಕಾರ್ಯಕ್ರಮಕ್ಕೆ ಈಗ ಗೆಸ್ಟ್ ಬತ್ತರಲ್ಲ, ಅವ್ರ ಮುಖಾಂತರ ಗೊತ್ತೈತಿ ಓ ಇವ್ರೊಬ್ರಿದ್ರು ಒಂದು ಊರಿಗೆ, ಅವ್ರಿಗೂ ಸಹ ನೀವು ಕಾರ್ಯಕ್ರಮ ಕರೆಸಿ ಅವರಿಗೂ ಸಹ ಜನರಿಗೆ ಒಂದು ಪರಿಚಯ ಮಾಡಿಸಿ ಅಂತ ಹೇಳ್ತಾ ಇದ್ರು ಸರ್. ಒಟ್ಟಾರೆ ಈಗ ನಮ್ಮ ಈ ಒಂದು ಕುಂದಾಪುರದ ಪ್ರತಿಭೆಗಳ ಬಗ್ಗೆ ನೀವ್ ಎಂತ ಹೇಳ್ತೀರಿ? ಅದೇ ನಾನು ನನಗೂ ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟಿಂಗ್ ಒಂದು 10 ಪ್ರೋಗ್ರಾಮ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು. ಅಂದ್ರೆ ಯಾರನ್ನು ಹುಡುಕೋದು, ಯಾರನ್ನು ಕೇಮ್ದು ಅಂತ.
ಅದ್ರ ಮೇಲೆ ಜನರೇ ಹುಡುಕಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇವರಿಬ್ರು ನಮ್ಮೂರಲ್ಲಿ ಒಬ್ರು ಇದ್ರು, ನಮ್ಮೂರಲ್ಲಿ ಒಬ್ರು ಇದ್ರು. ಸೊ ಅದರಿಂದ ನಮ್ಮ ಜ್ಞಾನ ಎಷ್ಟು ವೃದ್ಧಿ ಆಯ್ತಂದ್ರೆ ನಮಗೂ ಸಹಿತ ಇದು ಬೇರೆ ಬೇರೆ ವಿಷಯದ ಬಗ್ಗೆ ನಿಮ್ಗಾರು ಈಗ 50 ಜನರೊಟ್ಟಿಗೆ 50 ರೀತಿಯ ಕಲೆ ಎಲ್ಲ ನಿಮಗೂ ತುಂಬ ನಾಲೆಜ್ ಬಂತು. ಸೊ ನಂಗೂ ತುಂಬ ನಾಲೆಜ್ ಬಂತು. ಬಹುಶಃ ಒಂದು ತುಂಬ ಜನ ನಮ್ಮಲ್ಲಿ ಇದು ಅಂತ ಪ್ರತಿಭಾನ್ವಿತರಿದ್ರು. ಪರಿಚಯ ಮಾಡಿಸೋಕಾರು ಇನ್ನು ಎಷ್ಟು ಎಪಿಸೋಡ್ ಬೇಕು ನನಗೆ ಗೊತ್ತಿಲ್ಲ. ಅಷ್ಟು ಜನ ಇದ್ರು ಮತ್ತು ಜನರೇ ಅವರನ್ನು ಯಾರಿದ್ರು ಯಾರಿದ್ರು ಅಂದರೆ ನಮಗೀಗ ಅವರೇ ಜನರೇ ಸೂಚನೆ ಕೊಡ್ತಾ ಇದ್ರು. ಸೊ ನಿಮಗೂ ತುಂಬ ಸೂಚನೆ ಬರ್ತಾ ಇರ್ಬೋದು. ಸುಮಾರು ಜನ ಹೇಳ್ತಾ ಇದ್ರು ನಮ್ಮ ಕಾರ್ಯಕ್ರಮ ಮುಗುಕ್ಕೂ ಕಾಲ್ ಮಾಡ್ತಾರೆ ಅವರೇ. ಹೌದು, ನಮ್ಮೂರಲ್ಲಿ ಒಬ್ರು ಪ್ರತಿಭೆ ಇದ್ರು ಅವ್ರಿನ ಕರೆಸಿ ಅಂತ ಹೇಳಿ ನಮ್ಗೆ ಅಷ್ಟೊತ್ತಿ ಖುಷಿ ಆಯ್ತು. ನಮ್ಮ ಕಾರ್ಯಕ್ರಮ ಇಷ್ಟು ಜನ ರೀಚ್ ಆಗ್ತಿತ್ತಲ್ಲ ಅಂತೇಳಿ ನಾವು ಸ್ಟಾರ್ಟಿಂಗ್ ಅಂದ್ರೆ ಸರ್ ನೀವು ಅಂದ್ರೆ ಎಣಿಸ್ಕೊಂಡಿದ್ರೆ ಸರ್ ಅಂದ್ರೆ ನಾವು ಇಷ್ಟು ಎಪಿಸೋಡ್ ಮಾಡ್ತಾ ಖಂಡಿತ ಹೇಳ್ತಿಲ್ಲ. ನಾನು ಆವಾಗಲೇ ಹೇಳಿದೆ ನಂದು ಏನಿದ್ರು 10 ಎಪಿಸೋಡು 12 ಎಪಿಸೋಡ್ ಅಂದ್ರೆ ಲಾಕ್ಡೌನ್ ಮುಗಿದ್ರ ಮೇಲೆ ನಾವು ಅದೆಲ್ಲ ಮಾಡೋದಿಲ್ಲ ಅನ್ನೇಳಿ ಅನ್ಸ್ಕೊಂಡಿದ್ದೆ. ಬಟ್ ಏನೋ ಅದು ಒಳ್ಳೆ ರೀತಿಯಲ್ಲಿ ಒಂದು ಮುಂದುವರಿತು. ಯಾ ಮುಂದುವರಕ್ಕೆ ಮೇನ್ ಕಾರಣ ಅಂತಂದ್ರೆ ನಮ್ಗೆ ಜನ ಸಪೋರ್ಟ್ ಮಾಡೋಕೆ, ಅಂದ್ರೆ ಜನರು ವೀಕ್ಷಣೆ ಮಾಡ್ಕೆ, ಜನರು ಫೋನ್ ಮಾಡ್ಕೆ, ಜನ ಈ ಕಾರ್ಯಕ್ರಮ ಕಾಣ್ತಾ ಇದ್ರು ಅಂದ್ರೆ ಮಾತ್ರ ಆ ಕಾರ್ಯಕ್ರಮ ಮಾಡ್ಲಕ್ ಬಿಟ್ರೆ ಬರ್ದೆ ನಾವೇ ಕಾಮದಾರ ಮಾಡೋಕಾತಿಲ್ಲಲ್ಲ. ಸೊ ಜನ ಈ ಒಂದು ಕಾರ್ಯಕ್ರಮ ಮೆಚ್ಕೊಂಡು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರಿಂದ 50ನೇ ಎಪಿಸೋಡ್ ಅವ್ರಿಗೆ ಹೋಯ್ತು. ಇನ್ನೂ ಹೀಗೆ ಮುಂದುವರಿಲ್ಲ ಅನ್ನೋದೇ ಆಸೆ. ಇನ್ನು ಹಿಂಗೆ ನಾವು ಮುಂದುವರಿಸ್ತು ಸರ್ ಈ ಪ್ರೋಗ್ರಾಮ್ ಅನ್ನ. ಹಂಗೆ ಅಭಿಜಿತ್ ಪಾಂಡೇಶ್ವರ ಅವರು ಫೋನ್ ಮಾಡ್ದಳಿಕ್ ಹೇಳ್ರ, ನೀವು ನಾಟಕದ ಬಗ್ಗೆ ಮಾತಾಡ್ರಿ. ಕುಂದಪ್ರಕರಣ ನಾಟಕನು ನೀವು ಮಾಡ್ತಾ ಇದ್ರೆ ನಾನು ಕಂಡಿದ್ದೆ ಸರ್. ನಿಮ್ಗೆ ಯಾಕೆ ಸರ್ ಕುಂದಪ್ರಕರಣ ನಾಟಕದ ಮೇಲೆ ಭಾರಿ ಆಸಕ್ತಿ? ಅದು ಹೇಗೆ ಬಂತಂದ್ರೆ ಗೊತ್ತಿಲ್ಲ. ಬಹುಶಃ ಮೊದಲು ಈ ನಾಟಕ ಅದೆಲ್ಲ ಖುಷಿ ಸಣ್ಣದಿರುವಾಗೆಲ್ಲ ಶಾಲೆಲ್ಲ ಸಣ್ಣ ಸಣ್ಣದಲ್ಲ. ಬಟ್ ಆ ಕುಂದಾಪುರ ಕನ್ನಡ ಸ್ಟೇಜಲ್ಲಿ ಮಾತಾಡಿದ್ರೆ ಜನ ನಗೋಡು ಜಾಸ್ತಿ ಆಗ್ತಿತ್ತು. ನಾವು ಕಾಲೇಜಲ್ಲಿ ಇಪ್ಪತ್ತು NSS ಕ್ಯಾಂಪಲ್ಲಿ ಒಂದು ಸ್ಕಿಟ್ ಗಿಟ್ ಎಲ್ಲ ಮಾಡ್ಕೊಂಡು ಅದೆಲ್ಲ ಕುಂದಾಪುರ ಆವಾಗ ನಾಟಕ ಅನ್ನಡಿ ಹೆಂಗಿದ್ದಿತ್ತು ಅಂದರೆ ನಾಟಕ ಅಂದರೆ ಶುದ್ಧ ಕನ್ನಡ ಮಾತ್ರ, ಅಂದರೆ ಗ್ರಾಂಥಿಕ ಕನ್ನಡದಲ್ಲಿ ಮಾತ್ರ, ಅಥವಾ ಬೇರೆ ಬೇರೆ ಬಿಜಾಪುರ ಕನ್ನಡ ಹುಬ್ಳಿ ಆ ರೀತಿ ನಾಟಕಗಳು ಬಿಟ್ಟರೆ ಕುಂದಾಪುರ ಕನ್ನಡದಲ್ಲಿ ನಾಟಕಗಳು ಮಾಡೋದಕ್ಕೆ ತುಂಬ ಕಡಿಮೆ ಇದ್ದಿತ್ತು. ಬಟ್ ಕಡೆಗೆ ಅಂತ ಆಯ್ತಂದರೆ ಈ ಸ್ಕಿಟ್ ಎಲ್ಲ ಮಾಡುತ್ತೆ ನಾವು ಕುಂದಾಪುರ ಕನ್ನಡ ಭಾಷೆ ಬಳಸುತ್ತೆ, ಅಷ್ಟೊತ್ತು ಜನ ನಗಡು ಜಾಸ್ತಿ ಇಲ್ಲ. ಮತ್ತು ಅದನ್ನು ನಾವು ಕೆಳಬಂದ ಮೇಲೆ ಅದೇ ಡೈಲಾಗ್ ರಿಪೀಟ್ ಮಾಡೋದೆಲ್ಲ ಇದ್ದಿತ್ತು. ಸೊ ಶಾಸ್ತ್ರದಲ್ಲಿ ಗೋಪಾಲಾಚಾರ್ಯರು ಹೇಳಿದ್ರು ಅವರೊಂದು ಕುಂದಾಪುರ ಕನ್ನಡ ನಾಟಕ ಫಸ್ಟಿಗೆ ಒಂದು ಪ್ರಯೋಗ ಮಾಡ್ರಿ, ಅದ್ರ ಮೇಲೆ ನಾನು ಬರೆದೆ, ನಾನೊಂದು ನಾಟಕ ಬರೆದೆ. ಸೊ ಎಷ್ಟು ಇದು ಬಂತಂದರೆ ಕಡೆಗೆ ನಾನೊಂದು 3-4-5 ನಾಟಕ ಈ ದುಬೈ ಹುಡುಗ ಬರೆದೆ. ದುಬೈ ಹುಡುಗ ನಾವು ಸಾಧಾರಣ ಎಷ್ಟು ಶೋ ಮಾಡ್ತಂದ್ರೆ ನಾವೊಂಥರ ಇದು ವೃತ್ತಿಯ ನಮ್ದು ನಾಟಕ ಅನ್ನೋ ರೀತಿಯೆಲ್ಲ ಆಯ್ತು. ಅದಾದ್ಮೇಲೆ ಸ್ವಲ್ಪ ಬಿಸ್ನೆಸ್ ಅಲ್ಲೆಲ್ಲ ಜಾಸ್ತಿ ಬಿಜಿ ಆದ್ಮೇಲೆ ಸ್ವಲ್ಪ ನಾಟಕ ರಂಗದಿಂದ ಅನಿವಾರ್ಯವಾಗಿ ಹೊರಗೆ ಬರ್ಕಾಯ್ತು. ಆದ್ರೆ ಆ ಕುಂದಾಪುರ ಕನ್ನಡ ನಾಟಕ ಜನ ಅನುಭವಿಸೋದು ಮತ್ತೆ ಗಮ್ಮತ್ ಮಾಡೋದು ಕಂಡ್ರೆ ಕುಂದಾಪುರ ಕನ್ನಡ ನಾಟಕದ ಬಗ್ಗೆ ಅಂದ್ರೆ ತುಂಬಾ ಒಂದು ಖುಷಿ ಆಯ್ತು ಮಾಡೋದು. ಇನ್ನು ನಮ್ ನಾಟಕ ಬರೀಕ ನಟನೆ ಮಾಡ್ಕೊಂಡು ಆಸೆ ಬರುತ್ತೆ. ಹಾಗೆ ಸರ್ ಒಬ್ರು ಕ್ಲಾರೆನ್ಸ್ ಉಪ್ಪುಂದ ಅಂತ ಹೇಳಿ ಒಬ್ರು ಕಾಲರ್ ರೆಡಿ ಇದ್ರ, ಅವರೊಟ್ಟಿಗೆ ಮಾತಾಡು. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಹಾಯ್ ಮಾತಾಡೋರೆಲ್ಲ, ಕಾರ್ಯಕ್ರಮ 50ನೇ ಸಂಚಿಕೆಗೆ ಧೈರ್ಯ ಹೊಳಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅಲ್ವಿನ್ ಸರ್ ಇದ್ರೆ ನಮಸ್ಕಾರ. ನಮಸ್ತೆ, ನಮಸ್ತೆ ಕ್ಲಾರೆನ್ಸ್ ರೇ, ಇಸ್ರೇಲ್ ಇಂದ ಮಾತಾಡ್ತಾ ಇದ್ರಿ ಅಲ್ಲ? ಅವರು ನಮ್ಮ ಕಾರ್ಯಕ್ರಮಕ್ಕೆ ಮೊದಲು ಪ್ರತಿ ಸಲ ಕರೆ ಮಾಡ್ತಿದ್ರು ಇಸ್ರೇಲ್. ಅಲ್ದಾ ಸರ್ ಹೇಳಿ. ನೀವು ಫಸ್ಟ್ ಸಂಚಿಕೆ ಕಾಲ್ ಮಾಡೋದ್ ನಂಗೆ ಈಗಳು ನೆನಪಿತ್ತು. ಹೌದು, 50ನೇ ಸಂಚಿಕೆ ನಿಮ್ ಕಾಲ್ ಬಂತು, ಬಹಳ ಖುಷಿ ಆಯ್ತು. ಇಷ್ಟಪಡ್ತೇನೆ ಡೈಜಿ ವರ್ಲ್ಡ್ ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತೆ ಇದು ತಾಂತ್ರಿಕ ವರ್ಗದವರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಕಾರ್ಯಕ್ರಮ ಅವರು ಡೈಜಿ ವರ್ಲ್ಡ್ ಇಂದ ಕೊಟ್ಟಿರು. ನೀವು ಅಷ್ಟು ದೂರದ ಇಸ್ರೇಲ್ ಅಲ್ಲಿ ಇದ್ರು ಕುಂದಾಪುರ ಕನ್ನಡದ ಪ್ರೀತಿ ಮರೆಯಲಿಲ್ಲ ಕಣಿ. ಅಯ್ಯಪ್ಪ, ನಾವು ಯಾವತ್ತು ಕುಂದಾಪುರ ಕನ್ನಡ ಕೈಲಿ ದೈಜಿ ಒಳ್ಳಿದೆ, ನಾವು ಕನ್ನಡ ಕೈಲಿ ಮರುವುದಿಲ್ಲ. ಈ ಯಾವತ್ತು ಶಾಶ್ವತ, ಅದು ಅಮರ. ಹಂಗೆ ನಿರೂಪಣೆ ಮಾಡ್ತಿದ್ದೆ ನಿಮ್ಗೆ, ಪ್ರಗತಿ ನಿರೂಪಣೆ ಮಾಡ್ತಿದ್ರಿ. ಥ್ಯಾಂಕ್ ಯು ಸರ್, ಇಬ್ರಿಗೂ ಓಕೆ, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.
ನಮ್ಮ ಕಾರ್ಯಕ್ರಮದಕ್ಕೆ ಎಷ್ಟು ಅಭಿಮಾನಿಗಳಿದ್ರು ನೋಡಿ ಈ ಕಾಲ್ ಅಲ್ಲಿಂದ ಗೊತ್ತಾಯ್ತು ಸರ್, ಇಸ್ರೇಲ್ ಇಂದ ಕಾಲ್ ಮಾಡ್ತಾ ಇದ್ರು. ನೀವು ಹೇಳಿದ್ರಿ ಫಸ್ಟ್ ಎಪಿಸೋಡ್ ಕಾಲ್ ಮಾಡಿರ ಅಂತ ಹೇಳಿದ್ರು ಸರ್, ಅವ್ರು ಇನ್ನೂ ನೆನ್ಪಿಟ್ಕೊಂಡಿರಲ್ಲ ನಮ್ಮ ಕಾರ್ಯಕ್ರಮವನ್ನು. ನಾನು ಎಷ್ಟು ಎಪಿಸೋಡ್ ಎಲ್ಲಾ ಸಲ ಇಸ್ರೇಲ್ ಇಂದ ಒಂದು ಕಾಲ್ ಬಂತಂದ್ರೆ ಅದು ಕ್ಲಾರೆನ್ಸ್ ಉಪ್ಪುಂದ. ಸೊ ಅವ್ರು ಮಾತ್ರ ಅಲ್ಲ, ಎಷ್ಟೋ ಜನ ದೂರ ದೂರಿಂದ ಅಂದ್ರೆ ಇದು ಫೇಸ್ಬುಕ್ ಅಲ್ಲೆಲ್ಲ ಲೈವ್ ಇರ್ಲಿಕ್ಕೆ ಒಪ್ಕೋ, ಎಲ್ಲರಿಗೂ ಕಾಲ್ ಮಾಡೋಕೆ ಅದಕ್ಕೆಲ್ಲ ತುಂಬಾ ಒಳ್ಳೇದತ್ತಂದ್ರೆ ಕಾಂಬುಕ್ಕೂ ಹತ್ತು. ಈಗ ಎಲ್ಲ ಕಡೆ ದೈಜಿವಾಳ್ ಟಿವಿ ಬಾರ್ದಿದ್ರು ಈ ಫೇಸ್ಬುಕ್ ಮೂಲಕ ಸಹಿತ ಕಂಡ ಜನ ಕಾಲ್ ಮಾಡ್ತಾರೆ. ಹೌದು, ಈಗ ಒಂದು ಸೋಷಿಯಲ್ ಮೀಡಿಯಾ ಬಂದು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಪ್ರೋಗ್ರಾಮ್ ಅನ್ನ ಕಾಣ್ಲಕ್ಕ. ಓಕೆ, ಹಂಗೆ ಸರ್ ಈಗ ನೀವು ನಾಟಕನೆಲ್ಲ ಮಾಡ್ತಿರಿ ಅಂತ ಹೇಳಿ, ನಿಮ್ಗೆ ನಾಟಕದಾಗ ಹೆಂಗೆ ಆಸಕ್ತಿ ಬಂತು ಸರ್? ನಾಟಕ ಅಂದರೆ ಅದು ಹೇಗೆ ಬಂದ್ನಳು ಹೇಳಕತ್ತಿಲ್ಲ, ಆದರೆ ಏನೋ ಒಂದು ಅದು ಹೇಳಿತ್ತಂತಾರಲ್ಲ ನಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಹೇಳಿತ್ತಂತಲ್ಲ, ಹಾಗಾಯ್ತು. ಅದಾದ್ಮೇಲೆ ಕಾಲೇಜಲ್ಲಿ NSS ಇಂದ ಬಂತು, ಅದಾದ್ಮೇಲೆ ನಾಟಕ ರಚನೆ ಸ್ಟಾರ್ಟ್ ಮಾಡ್ತು. ರಚನೆ ಸ್ಟಾರ್ಟ್ ಮಾಡಿ ಜನ ಯಾವತ್ತು ಮೆಚ್ಚಿರ್ಕೊಂಡು ಎಷ್ಟು ದಿನ ಮುಂದರ್ಸ್ಕೊಂಡು ಹೋಗ್ಲಕ್ಕೆ, ಸೊ ಇಲ್ಲ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂದರೆ ಎಲ್ಲ ಹೇಳಿದ್ರು ಕೂಡಲೇ ಆಟೋಮೆಟಿಕ್ ಅದು ಬರುವುದು, ಅದನ್ನು ಮಾಡೋದು ಬಗ್ಗೆ ಆಸಕ್ತಿ ಜಾಸ್ತಿ ಆತ ಹೊತ್ತು. ಸೊ ಯಾರೇ ಇಲ್ಲಿ ನಮ್ಮಲ್ಲಿ ಕಲಾವಿದ್ರದ್ದು ಯಾರೂ ಕೂಡ ಪ್ರಯತ್ನ ಪಡಲಿಲ್ಲ. ಕುಂದಾಪುರ ಕನ್ನಡ ಏನು ಕಷ್ಟದ ಭಾಷೆ ಅಲ್ಲ, ಜೋಕ್ ಮಾಡೋಕೆ ತುಳು ಮತ್ತು ಕುಂದಾಪುರ ಕನ್ನಡ ಒಳ್ಳೆ ಆಗ್ತದೆ, ತುಂಬ ಒಳ್ಳೆ ಮಾಡಿ ಮಾಡ್ಲಕ್ಕೆ. ತುಳುವಲ್ಲಿ ಹ್ಯಾಂಗ್ ಜೋಕ್ ಮಾಡ್ತಿರೋ ಅದೇ ರೀತಿಯಲ್ಲಿ ಕುಂದಾಪುರ ಕನ್ನಡದಲ್ಲಿ ನೀವು ಜೋಕ್ ಮಾಡೋಕತ್ತ. ಸ್ವಲ್ಪ ಕೊಂಕಣೆಲ್ಲ ಇಲ್ಲಿ ನಮ್ಮ ಗ್ರಾಂತಿಕ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಇದ್ರಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಹಾಸ್ಯ ಮಾಡೋಕೆ ಅವಕಾಶ ಆಗ್ತದೆ. ಹಾಗೆ ಮತ್ತೊಬ್ರು ಕಾಲರ್ ಹೇಳಿದ್ರು, ಫಾದರ್ ಡೇವಿಡ್ ಅಂತ ಹೇಳಿ ಬ್ರಹ್ಮಾವರದಿಂದ ಫೋನ್ ಮಾಡ್ತಾ ಇದ್ರು. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ. ನಮಸ್ತೆ ಫಾದರ್. ಡೇವಿಡ್ ಕ್ರಾಸ್ ಅಂತ ಬ್ರಹ್ಮಾವರದಿಂದ ಮಾತಾಡ್ತಿರೋದು. ನಮಸ್ತೆ ಫಾದರ್. ನಮಸ್ತೆ ಅಲ್ವೇಂದ್ರು, ನಮಸ್ಕಾರ. ನಮಸ್ತೆ ನಮಸ್ತೆ, ಬಹಳ ಖುಷಿ ಆಯ್ತು. ಏನಿಲ್ಲ, ನೀವು ಫೋನ್ ಮಾಡದ್ದೇ ಒಂದು ಆಶೀರ್ವಾದ. ಆಗ್ಲಿ, ದುಬೈ ಹುಡುಗ ನಮ್ಮದು. ನಿಮ್ಮದೊಂದು ಕುಂದಾಪುರ ಕನ್ನಡದಲ್ಲಿ ಒಂದು ನಾಟಕ ಅದು ಇಷ್ಟು ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮನ್ನು ದುಬೈ ಹುಡುಗ ಅಂತೇಳಿ ಕರೆಯುವಂತ ಮಟ್ಟಕ್ಕೆ ತಂದು ನಿಲ್ಸಿತ್ತು. ತುಂಬಾ ಖುಷಿ. ಈ ಒಂದು ಎಪಿಸೋಡ್ ಅಲ್ಲಿ 50ನೇ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀರಿ, ಇವತ್ತು ನೀವೇ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ಒಂದು ಒಳ್ಳೆ ದೈಜಿ ಒಳ್ಳೇದು, ಒಂದು ಒಳ್ಳೆ ಸ್ಟೆಪ್. ಖುಷಿ ಆಗುತ್ತೆ ನೋಡುವಾಗ ಇವರು ಒಳ್ಳೆಯ ರೀತಿಯಲ್ಲಿ ನಿರೂಪಣೆ ಎಲ್ಲ ಮಾಡ್ತಿದ್ದಾರೆ. ದೈಜಿ ವರ್ಲ್ಡಿನ ಈ ಒಂದು ಒಳ್ಳೆ ಒಂದು ಕಾರ್ಯಕ್ಕೆ ತುಂಬಾ ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾದರ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ಫಾದರ್. ಓಕೆ, ಬ್ರಹ್ಮಾವರದಿಂದ ಅವರು ಕರೆ ಮಾಡಿದ್ರು. ಅವರು ಕೊಳಲಗಿರಿ ಚರ್ಚಿನ ಫಾದರ್ ಬ್ರಹ್ಮಾವರದ, ಬ್ರಹ್ಮಾವರ ಚರ್ಚಲ್ಲಿ ಕೂಡ ಫಾದರ್ ಆಗಿದ್ರು. ಒಂದು ಒಳ್ಳೆ ಅಂದ್ರೆ ಅವ್ರ ಫಾದರ್ಕ್ಕಿಂತ ಒಂದು ನಮಗೆಲ್ಲ ಪ್ರೇರಕ ಶಕ್ತಿ, ಮಾರ್ಗದರ್ಶಕ ಅಂತ ಹೇಳ್ಬೋದು. ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಅವರು ಎಲ್ಲರಿಗೂ ಪ್ರೋತ್ಸಾಹ ಕೊಡೋದು. ಈಗ ಒಬ್ಬ ಫಾದರ್ ಆಗಿ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ಅವಶ್ಯಕತೆ ಅವರಿಗಿಲ್ಲ, ಆದರೂ ಎಲ್ಲರನ್ನು ಪ್ರೋತ್ಸಾಹ ಮಾಡೋದು ಅವ್ರ ದೊಡ್ಡ ಗುಣ. ಹೌದು, ಸರಿ. ನಾನು ಇಷ್ಟು ನಾನು ಕೆಲವೊಂದು ಪ್ರೋಗ್ರಾಮ್ ಮಾಡಿದ್ನಲ್ಲ ಕೆಲವು ಸಂಚಿಗೆ, ನಾನು ಅವರಿಗೆಲ್ಲ ಹೇಳ್ತಿದ್ದೆ ಬಹುಮುಖ ಪ್ರತಿಭೆ ನಮ್ಮೊಟ್ಟಿಗಿದ್ರ ಅಂತೇಳಿ. ಇವತ್ತು ಸರ್ ನಾನು ನಿಮ್ಗೆ ಹೇಳ್ತೆ ಬಹುಮುಖ ಪ್ರತಿಭೆ ಅಂತೇಳಿ. ಎಂತಕ್ಕಂದೇಳಿ ನಾನು ಹೇಳ್ತೆ ಸರ್, ಎಂತಕ್ಕಂತ ಹೇಳಿದ್ರೆ ನೀವು ನಟನೆ ಮಾಡ್ತೀರಿ, ಆಂಕರಿಂಗ್ ಮಾಡ್ತೀರಿ, ಎಲ್ಲ ಮತ್ತೆ ನಾಟಕ ರಚನೆ ಮಾಡ್ತೀರಿ ಸರ್, ಇದಕ್ಕೆ ನಾನು ನಿಮ್ಗೆ ಬಹುಮುಖ ಪ್ರತಿಭೆ ಅಂತೇಳಿ ಹೇಳಿದ್ರು. ಇದೆಲ್ಲ ಹೆಂಗ್ ಹುಟ್ಟುತ್ತೆ ಅಂದ್ರೆ ಎಲ್ಲಾ ಒಂದು ಕಲೆ ನಿಮ್ಮಲ್ಲೇ ಇತ್ತು ಅಂತೇಳಿ ಹೇಳಿಲ್ಲ. ಹಾಗೆಂತ ಇಲ್ಲ, ನಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇತ್ತು ಅದೆಲ್ಲವೂ ತನ್ನಿಂತಾನೆ ನಮ್ಮೊಟ್ಟಿಗೆ. ನಾವೀಗ ತುಂಬಾ ಓದಕ್ಕೆ ಶುರು ಮಾಡ್ರೆ ತುಂಬಾ ಅಂದ್ರೆ ಅದು ನಮ್ ನಮ್ಮ ಹವ್ಯಾಸ ಅಂದ್ರೆ ಅದಕ್ಕೆ ಸರಿಯಾಗಿ ನಮ್ಮ ಒಂದು ಆಸಕ್ತಿ ಬೆಳೀತು. ಬಟ್ ನಾವು ಯಾವುದಕ್ಕೆ ಇಲ್ಲಿ ಟೈಮ್ ಕೊಡಕ್ಕೆ, ನಾನು ನಾಟಕವೂ ಮಾಡ್ತೆ ಅದು ಮಾಡ್ತೆ ಅಂತ ಯಾವುದಕ್ಕೂ ಟೈಮ್ ಕೊಡದೆ ನಮ್ಗೆ ಎಂತ ಮಾಡಕ್ಕೂ ಆತಿಲ್ಲ. ಮತ್ತೆ ಟೈಮ್ ಹೆಂಗ್ ಮ್ಯಾನೇಜ್, ತುಂಬಾ ಯಾರು ತುಂಬಾ ಬ್ಯುಸಿ ಇರ್ತಾರೆ ಅವ್ರು ತುಂಬಾ ಕೆಲಸ ಮಾಡ್ತಾರೆ, ತುಂಬಾ ಕಡೆ ಕೆಲಸ ಮಾಡಕತ್. ಕೆಲವರು ಪುರ್ಸೊತ್ತಿದ್ರೆ ಏನೂ ಕೆಲಸ ಆತಿಲ್ಲ ಅಂದ್ರೆ ನೀವು ಬೇಕಾದ್ರೆ ಕಣ್ಣು, ನಿಮ್ಗೆ ತುಂಬಾ ಟೈಮ್ ಫ್ರೀ ಇತ್ತಂದ್ರೆ ಕೆಲಸ. ಬಟ್ ಕೆಲಸದ ಒತ್ತಡ ಇತ್ತಂದ್ರೆ ನೀವು ಒಂದಿನದಲ್ಲಿ ಎಷ್ಟೋ ಕೆಲಸ ಮಾಡಿ ಬಿಡ್ತೀರಿ. ಅಪ್ಪಕೋಯ್, ನಾವು ಎಷ್ಟು ಬ್ಯುಸಿ ಇರುತ್ತೆ ಅಷ್ಟು ನಮ್ಮಿಂದ ಜಾಸ್ತಿ ಕೆಲಸ ಆಗ್ತಾನೇಳಿ ನನ್ನ ಅಭಿಪ್ರಾಯ. ಹಾಗೆ ನಿಮ್ಮ ವೈಫ್ ಬಗ್ಗೆ ನಾನು ಮಾತಾಡ್ಕ ಸರ್, ಅವರು ನಿಮ್ಗೆ ಸಪೋರ್ಟಿವ್ ಆಗಿದ್ರು, ಅವರು ಕೂಡ ಅವ್ರ ಬಗ್ಗೆ ಮಾತಾಡೋದಾದ್ರೆ. ಅವಳು ಒಳ್ಳೆ ನಾಟಕ ಮಾಡ್ತಾಳೆ, ಅವಳು ಈಗ ನಮ್ಮ ಬಿಸ್ನೆಸ್ ಅನ್ನೆಲ್ಲ ಅವಳೇ ನಡ್ಸ್ಕೊಂಡು ಹೋಗ್ತಾಳೆ. ಅವಳು ಫೋಟೋಗ್ರಾಫರ್ಸ್ ಐತೆ, ನಮ್ಮ ಸ್ಟುಡಿಯೋ ಎಲ್ಲ ಐತೆ, ಅವಳೇ ನಡೆಸ್ತಾಳೆ. ಅಪ್ಪಕೋಯ್, ನಂಗೆ ತುಂಬಾ ಈಗ ಯಾವ್ದಕ್ಕಾರ ಒಂದು ಟೈಮ್ ಕೊಡ್ಕಂದ್ರೆ ನನ್ನ ಕೆಲಸ ಅವಳು ಮಾಡಿ ಬಿಡ್ತಾಳೆ. ಸೊ ಆದ್ರಿಂದ ಎಂತ ನಂಗೆ ಸ್ವಲ್ಪ
ಈ ಕೆಲಸದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕತ್ತು. ಸೊ ನಾವು ಬ್ಯಾಲೆನ್ಸ್ ಅಲ್ಲಿ ಹೆಂಗೋ ಕೆಲಸ ಮಾಡ್ಕೊಂಡು ಹತ್ತು. ಸೊ ಈ ನಾಟಕ ಇದ್ರೆ ಇದ್ರೆ ಅವಳು ನನ್ನೊಟ್ಟಿಗೆ ಬರ್ತಾಳೆ, ಅವಳು ಆಕ್ಟಿಂಗ್ ಮಾಡ್ತಾಳೆ. ಸೊ ಮನೆಯಲ್ಲಿ ನಿಮ್ಗೆ ಹಿಂಸೆ ಇರೋದಿಲ್ಲ, ಇಲ್ದಿದ್ರೆ ಹೆಂಡತಿ ಹಿಡಿಯೋದಕ್ಕೆ ಎಷ್ಟಾಯ್ತು, ರಾತ್ರಿ 11 ಆಯ್ತು ಎಲ್ಲ ಇರಿ, ನಿಮ್ ನಿಮ್ದ ಸಯ ನಾಟಕ ಮನೆ ಬಪ್ಪ ಕತ್ತಿಲ್ಲ ಬೇಗ ಬೈ ಇದು ಹಂಗಲ್ಲ, ನನ್ನೊಟ್ಟಿಗೆ ಹೆಣತಿ ಇಪ್ಪ ನಂಗೆ ಬೈಯೋದು ಯಾರು, ಬೈಯೋರು ಯಾರಿಲ್ಲ. ಆದ್ರಿಂದ ಇನ್ನಷ್ಟು ನಮ್ಗೆ ಒಟ್ಟಿಗೆ ಇದ್ರಲ್ಲಿ ಒಳ್ಳೆದತ್ತು. ಬೇರೆ ಈಗ ಅವರು ಈಗ ಮನೆಗೆ ಇರುವುದಾದ್ರೆ ಬೈತಿದ್ರು ಅವ್ರು ಇಷ್ಟೊತ್ತಿಗೆ 11 ಗಂಟೆಗೆ ದಿನ ನಿಮ್ ನಾಟಕ ಅಂತ ತಕ ಹತ್ತ ನಿಮ್ಗೆ ಅಳ್ತಾರೆ ನಿಮ್ಗೆ ಇನ್ನು ತಕ ಅಂದ್ರೆ ಕೇಂತಿದ್ರು ಕೇಮ್ಗಿಲ್ಲ, ಅವಳು ನನ್ನೊಟ್ಟಿಗೆ ಇರ್ತಾಳ. ಇದೊಂದು ನಿಮ್ ಪ್ಲಸ್ ಪಾಯಿಂಟ್ ಅಂದ್ರೆ ಬಿಸ್ನೆಸ್ ಅಲ್ಲೂ ಹಾಗೆ, ಬಿಸ್ನೆಸ್ ಅಲ್ಲಿ ಆದ್ರೂ ಹಂಗೆ ರಾತ್ರಿ ನಮ್ಗೆ ಆಗಲಿ ತುಂಬಾ ನೈಟ್ ಅಂದ್ರೆ ತುಂಬಾ ಕೆಲಸ ಎಲ್ಲ ವರ್ಕ್ ಲೋಡ್ ಆದ್ರೂ ಕೂಡಲೇ ಅವಳು ನಂಗೆ ಹೇಳಿದ್ರು ರಾತ್ರಿ ಆ ಕೆಲಸ ಮುಗಿಸ್ದೆ ಒಂದು ಬರಬೇಡಿ, ನಾಳೆ ನಂಗೆ ಕಸ್ಟಮರ್ ಬೈತರ ಅಂದ್ರೆ ಅಂದ್ರೆ ಎಷ್ಟು ಲೇಟ್ ಆರ್ಡಲ್ಲಿ ಕೆಲಸ ಮುಗಿಸಿ ಅಂದಳು. ಅಥ ಅವಳು ಕೂಡ ನನ್ನೊಟ್ಟಿಗೆ ಹಾಕೊಂಡು ಆ ಕೆಲಸ ಮುಗಿಸೋಕೆ ಟ್ರೈ ಮಾಡ್ತಾಳೆ, ಅಂತಕಂದ್ರೆ ಅವಳಿಗೆ ಗೊತ್ತಿತ್ತು ಆ ಬಿಸ್ನೆಸ್ ಟೆನ್ಷನ್ ಅಂತ. ಸೊ ನಂಗೆ ಆದ್ರಿಂದ ಮನೆಯಲ್ಲಿ ಯಾವ ರೀತಿಯಲ್ಲೂ ಒಂದು ನನ್ನ ಎಂತ ಒಂದು ಹಾದಿಯಲ್ಲಿ ಹೋದ್ರೂ ಅದಕ್ಕೆ ನನ್ನೊಟ್ಟಿಗೆ ಸಪೋರ್ಟ್ ಇಪ್ಪಕೋಯ್, ನಂಗೆ ಎಂತ ಟೆನ್ಷನ್ಸ್ ಇಲ್ಲ, ಟೆನ್ಷನ್ ಮನೇಲಿ ಬೈತ್ರೆ ಬೇಗ ಹೋಯ್ಕು ಅದೆಲ್ಲ ಎಂತ ಇಲ್ಲ, ಆರಾಮದಲ್ಲಿ ಎಂತ ನಮ್ಗೆ ಆಸಕ್ತಿ ಅದನ್ನ ಮಾಡ್ಲಿ. ವೀಕ್ಷಕರೇ, ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತಾಡ್ಕ ಎಂತಂದ್ರೆ, ಈ ನಮ್ಮ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಕ್ಕೆ ಕಾರಣ ಮೇನ್ ಅಂತ ಹೇಳಿದ್ರೆ, ಇಷ್ಟು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದಿರಲ್ಲ ಅವರೆಲ್ಲರೂ ಕೂಡ ಒಂದು ಈ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ. ಹಾಗೆ ನಾನು ಇನ್ನೂ ಹೇಳ್ತೀನಿ, ನಾನು ನಮ್ಮ ಈ ಕಾರ್ಯಕ್ರಮದ ನಮ್ಮ ಇದು ಸಂಸ್ಥೆಯ MD ಆಗಿರುವಂಥ ಇವರು ಕಿಶೋರ್ ಸರ್ ಅವರು ಫಾರಿನಲ್ಲಿದ್ದರು, ಹಾಗೆ ಮತ್ತು ನಮ್ಮ ಮ್ಯಾನೇಜರ್ ಆಗಿರೋ ಕೆವಿನ್ ಸರ್ ಇವರು ಎಲ್ಲರೂ ಕೂಡ ಸಪೋರ್ಟ್ ನಮ್ಮ ಈ ಕಾರ್ಯಕ್ರಮಕ್ಕಿತ್ತು. ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರು ನಮ್ಮ ಸ್ಟಾಫ್ಸ್ ಎಲ್ಲರೂ ಕೂಡ ನಮ್ಮ ಸಪೋರ್ಟ್ ಮಾಡಿರಿ ಈ ಕಾರ್ಯಕ್ರಮಕ್ಕೆ. ಎಲ್ರಿಗೂ ನಾನು ಈ ಕಾರ್ಯಕ್ರಮದ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಸರ್, ನಾನು ಆಗಲೇ ಮಾತಾಡ್ತಾ ಇದ್ದೆ ಈ ಕಾರ್ಯಕ್ರಮಕ್ಕೆ ಅಂದರೆ ಎಷ್ಟು ಸುಮಾರು ಜನ ನಮಗೆ ಸಪೋರ್ಟ್ ಮಾಡಿರ ವಿವರ್ಸು ಆಗಿರ್ಬೋದು ಮತ್ತು ಅತಿಥಿಗಳು ಹಾಗೆ, ಮತ್ತು ನಾವು ಈ ಕುಂದಾಪುರ ಕನ್ನಡನ ಬೆಳೆಸ್ಕಿದ್ರೆ ಸರ್ ನಾವು ಏನು ಮಾಡ್ಕೊ ಮುಂದೆ? ಕುಂದಾಪುರ ಕನ್ನಡ ಬೆಳೆಸೋಕೆ ಏನು ಕಷ್ಟ ಇಲ್ಲ, ಮೇನ್ ನಾವೆಲ್ಲ ಮಾತಾಡ್ಕೆ, ಎಲ್ಲರೂ ಕುಂದಾಪುರ ಕನ್ನಡ ಮಾತಾಡೋಕೆ ಆದಷ್ಟು ನಾವು ಟ್ರೈ ಮಾಡ್ಕೆ. ಈ ಕವಿತೆಗಳನ್ನು ಅಥವಾ ನಾಟಕಗಳನ್ನು ಅಥವಾ ಬೇರೆ ಬೇರೆ ಯಕ್ಷಗಾನದಲ್ಲೂ ಬೇರೆ ಬೇರೆ ನಾವು ಕುಂದಾಪುರ ಕನ್ನಡ ಭಾಷೆ ಆದಷ್ಟು ಜಾಸ್ತಿ ಮಾತಾಡ್ಕೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಮ್ಮದು ವೀಡಿಯೋಗಳನ್ನು ಅಥವಾ ಹಾಡುಗಳನ್ನು ಎಲ್ಲ ಅಪ್ಲೋಡ್ ಮಾಡ್ಕೆ. ಸೊ ಹಂಗೆ ಮಾಡ್ತಾ ಹೋದಂಗು ಖಂಡಿತ ಕುಂದಾಪುರ ಕನ್ನಡ ಭಾಷೆ ಇಡೀ ಎಲ್ಲರಿಗೂ ಅರ್ಥ. ಈಗ ಹೇಗಿತ್ತಂದ್ರೆ, ಮೊದಲು ಹೇಗಿತ್ತಂದ್ರೆ ನಮಗೆ ನಮ್ಮ ರಾಜ್ಯದ ಎಲ್ಲ ಭಾಷೆ ನಮ್ಗೆ ಅರ್ಥ ಆಗ್ತಿತ್ತು, ಆದರೆ ಕುಂದಾಪುರ ಕನ್ನಡ ನಮ್ಮ ರಾಜ್ಯದ ಬೇರೆ ಭಾಗದವರಿಗೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಹಾಂಗಿಲ್ಲ ಪರಿಸ್ಥಿತಿ, ಈಗ ಒಂದು 30% ಜನರಿಗೆ ಅರ್ಥ ಆಗ್ತದೆ. ಇದು ಕುಂದಾಪುರ ಕನ್ನಡ ಅಂದ್ರೆ ಯಾರು ಹೇಳು ಕರು ಬತ್ತೆ. ಇದು ಆತ ಆತ ನಾವು ಮಾತಾಡ್ತಾ 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 ಒಂದಿನ ಬೇರೆ ರಾಜ್ಯದ ಬೇರೆ ಭಾಗದವ್ರಿಗೆ ಕೂಡ ಕುಂದಾಪುರ ಕನ್ನಡ ಭಾಷೆ ಮಾತಾಡ್ ಕನ್ಸಕ್ಕೆ. ಈಗ ಎಷ್ಟೋ ಜನ ಮಂಗಳೂರಿನವ್ರು ಆಚೀಚೆ ಎಲ್ಲ ನಿಮ್ಮ ಭಾಷೆ ಕೇಮಕ್ಕೆ ಎಷ್ಟು ಖುಷಿಯಾತ್ಮಾರ್ರೆ ಅಂತಾರೆ. ಖುಷಿಯಾತ್ಮಾರ್ರೆ ಅಂಬುದು ಮಾತ್ರ ಅಲ್ಲ, ಅವ್ರು ಮಾತಾಡೋಕೆ ಶುರು ಮಾಡ್ಕೆ, ಮಾತಾಡೋಕೆ ಶುರು ಮಾಡ್ಕೆ ಫಸ್ಟ್ ನಾವು ಮಾತಾಡ್ಕೆ, ನಾವು ಮಾತಾಡಿ ಮಾತಾಡಿ ನಾವು ಸ್ವಲ್ಪ ಪ್ರಚಾರ ಮಾಡ್ರೆ ತನ್ನಿಂತಾನೆ ಒಂದಿನ ಕುಂದಾಪುರ ಕನ್ನಡ ಈ ತುಳು ಸಹ ಹ್ಯಾಂಗ ಬೆಳೀತು ಅದೇ ರೀತಿಯಲ್ಲಿ ಕುಂದಾಪುರ ಕನ್ನಡ ಸಹ ಅದ್ರಗಿಂತ ಜಾಸ್ತಿ ಬೆಳೀತು ಅಂದ್ರೆ ನಂಗೆ ಅನ್ಸುತ್ತೆ. ನಾವು ಬೇರೆ ಊರಿಗೆ ಹೋರು ಅಲ್ಲಿ ಭಾಷೆ ಮಾತಾಡ್ಕೋ, ಎಂತಕ್ಕಂದ್ರೆ ನಮ್ಮ ಭಾಷೆ ಅರ್ಥ ಆಯ್ತಲ್ಲ, ಅದ್ರೊಟ್ಟಿಗೆ ನಮ್ಮ ಭಾಷೆನ ಅವ್ರಿಗೆ ಕಲ್ಸಿಕೊಡ್ಕ. ನಾವು ನಮ್ದೊಂದು ಸಮಸ್ಯೆ ಇತ್ತು, ನಾನು ಆಗಲೇ ಹೇಳಿದೆ ನಾವು 4 ಜನ ಮಾತಾಡ್ತೇವೆ ಯಾರೋ 5 ಬಂದು ಬೇಡ, ನಾವೀಗ ಎಂತ ಮಾಡುತ್ತೆ ಯಾರೋ ಬೇರೆಯವ್ರನ್ನ ಬಂದು ನಾವು ಇದು ಕುಂದಾಪುರ ಕನ್ನಡದವ್ರಿಗೆ ಅಂದೇಳಲ್ಲ ಕನ್ನಡ ಮಾತಾಡೋಕೆ ಸಹ ಸೇಮ್, ನಾವು ಮಾತಾಡ್ತೇವೆ ಪ್ರತಿ ಯಾರೋ ಬೇರೆ ಭಾಷೆಯವ್ರು ಬಂದೆ ಅಂತ ಅವ್ರು ಕೇಳಿದ್ರೆ ನಾವು ಅವ್ರ ಭಾಷೆ ಯಾವುದು ಅದ್ರಂಗೆ ಮಾತಾಡೋಕೆ ಪ್ರಯತ್ನ ಪಡೋದು, ಅದ್ರಂಗೆ ಮಾತಾಡೋಕೆ. ಅಂದರೆ ಯಾರು ಈಗ ಒಬ್ಬ ಕೊಲ್ಲೂರು ಮುಗಾಂಬಿಗೆ ಟೆಂಪಲ್ ಅಂದ್ರೆ ನಾವು ಅವರಿಗೆ ರೈ ಅಂದರೆ ಅಷ್ಟು ಕಷ್ಟಪಟ್ಟು ಅವ್ರ ಭಾಷೆಯಲ್ಲಿ ಹೇಳೋಕೆ ಟ್ರೈ ಮಾಡಿಬಿಟ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳೋದಿಲ್ಲ. ಅದೇ ನೀವು ಕೇರಳಕ್ಕೆ ಹೋಯ್ನಿ, ತಮಿಳ್ನಾಡಿಗೆ ಹೋಯ್ನಿ, ಎಲ್ಲಿ ಹೋಯ್ನಿ, ಅವರು ಎಂಥ ಉತ್ತರ ಇಲ್ಲ, ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ತಾರೆ. ನಾವು ಬೇಕಾದ್ರೆ ನಾವು ಅರ್ಥ ಮಾಡ್ಕೊಂಡು ನಾವು ಹಂಗಲ್ಲ, ನಾವು ಅವ್ರ ಭಾಷೆಯಲ್ಲಿ ಮಾತಾಡೋಕೆ ಪ್ರಯತ್ನ ಪಡೋದು ಅದು ನಮ್ಮ ತಪ್ಪು. ನಾವು ಎಂತ ಮಾಡ್ಕೊ, ನಾವು ನಮ್ಮ ಹತ್ರ ಯಾರೇ ಮಾತಾಡೋಕೆ ಬಂದರು ನಾವು ಕುಂದಾಪುರ ಕನ್ನಡದಲ್ಲಿ ಮಾತಾಡ್ಕೊ. ಅದಕ್ಕೆ ನಾನು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡೋದಿದ್ರೆ ರವಿ ಬಸ್ರು, ರವಿ ಬಸ್ರು ಅಂದ್ರೆ ಇವತ್ತು ಬಹುಶಃ ನಮ್ಮ ಇಡೀ ಕುಂದಾಪುರ ಕನ್ನಡದಲ್ಲಿ ಒಂದು ದೊಡ್ಡ ಒಂದು ಅಂತ ಹೇಳ್ತಾರೆ ಸಂಗೀತ ನಿರ್ದೇಶಕ, ತುಂಬಾ ದೊಡ್ಡ ದೊಡ್ಡ ಬ್ಯಾನರ್ ಫಿಲ್ಮಿಗೆಲ್ಲ ಸಂಗೀತ. ಆದ್ರೆ ಅವ್ರು ಎಲ್ಲೇ ಅವ್ರು ಸಿಕ್ಲಿ, ನೀವು ಬೆಂಗಳೂರಲ್ಲಿ ಸಿಕ್ಕಿ ಬಾಂಬೆಯಲ್ಲಿ ಸಿಕ್ಕಿ, ಅವ್ರು ಕುಂದಾಪುರ ಕನ್ನಡ ಬಿಟ್ಟರೆ ಬೇರೆ ಮಾತಾಡೋದಿಲ್ಲ. ಅವ್ರದೊಂದು ಒಂದು 250-300 ಜನ ಇದ್ದಿರು ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್, ಅವರ ಒಂದು ಜೀವನದ ಬಗ್ಗೆ ಇಂಟರ್ವ್ಯೂ ಇದ್ದಿತ್ತು.
ಅವರು ಶುದ್ಧ ಕುಂದಾಪುರ ಕನ್ನಡ ಬಿಟ್ಟರೆ ಮತ್ತೆ ಬೇರೆ ಯಾವ ಕುಂದಾಪುರ ಕನ್ನಡದಲ್ಲೇ ಮಾತಾಡಿ ಅದು ಎಷ್ಟೋ ಜನ ಕಷ್ಟಪಟ್ಟರು ಅರ್ಥ ಮಾಡ್ಕೊಂತಾರೆ ಯಾಕಂದ್ರೆ ರವಿ ಬಸರು ದೊಡ್ಡ ಜನ ಅಲ್ಲ ಸೊ ಆ ರೀತಿಯಲ್ಲಿ ನಾವು ಎಲ್ಲರೂ ಮಾತಾಡ್ರೆ ತನ್ನಿಂದ ತಾನೇ ಅರ್ಥ ಮಾಡ್ಕೊಂತಾರೆ ಜನ ನಾವೇ ಮಾತಾಡದಿದ್ರೆ ಮತ್ತೆ ಹೆಂಗೆ ನಾವು ಬೆಳೆಸೋದು ಅಲ್ದಾ ಬೇರೆ ಭಾಷೆ ನಾವು ಮಾತಾಡೋ ನಮ್ಮ ಭಾಷೆಯವರಿಗೆ ಬೇರೆ ಮಾತಾಡೋರು ಬಂದ್ರು ಕೂಡ ನಾವು ನಮ್ಮ ಅವ್ರ ಭಾಷೆಗೆ ಒಪ್ಪದಲ್ಲ ನಾವು ಕುಂದಾಪುರ ಕನ್ನಡದಲ್ಲಿ ಮಾತಾಡ್ ಅಷ್ಟೊತ್ತಿ ತನ್ನಿಂದ ತಾನೇ ಅವರು ಒಂದೆರಡು ಶಬ್ದ ಕಲಿತ್ರೆ ಅಲ್ದಾ ವೀಕ್ಷಕರೇ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಕೋಟಾ ಇದು ಕಾಲೇಜಿನ ಒಬ್ಬ ಪ್ರಾಧ್ಯಾಪಕರು ನರೇಂದ್ರ ಕುಮಾರ್ ಕೋಟಾ ಅಂತ ಹೇಳಿ ಅವರೊಂದು ಆಡಿಯೋ ಕಳಿಸಿರ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡಿರ ಅವ್ರು ಎಂತ ಮಾತಾಡಿರ ಅಂತ ಹೇಳಿ ಕಣ್ಕೊಂಡ್ವಪ್ಪ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟಾ ಒಂದು ಭಾಷೆಯನ್ನು ಬೆಳೆಸುವಂಥದ್ದು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುವಂಥದ್ದು ಒಂದು ಕಾರ್ಯಕ್ರಮ ಆಯ್ಕರೆ ಅದರ ಬಗ್ಗೆ ಮಾತಾಡಕ್ಕೆ ಖಂಡಿತವಾಗಿ ಈ ಒಂದು ಕಾರ್ಯಕ್ರಮ ಆಲ್ವಿನ್ ಆಂಧ್ರಾದಿಯವರ ಒಂದು ಸಾರಥ್ಯದಲ್ಲಿ ಭಾಳ ಲೈಕ್ ಬಂದಿತ್ತು ಮಾತಾಡುವಲ್ಲಿ ಎಂಬ ಕಾರ್ಯಕ್ರಮ ಮಾತಾಡ್ಕೆ ಯಾಕಂದರೆ ಮಾತಾಡ್ತಿದ್ರೆ ಭಾಷೆ ಉಳಿತಿಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮ 50ನೇ ಸಂಚಿಕೆ ಮಾಡೋದು ಅಂತ ಹೇಳಿದರೆ ಅಲ್ಲಿವರೆಗೆ ಬೆಳೆಸೋದು ದೊಡ್ಡ ಕಷ್ಟ ಸಾಧ್ಯದ ವಿಚಾರ ಅದು ನಿಜವಾಗಿ ಅವರಿಗೆ ನಾವು ಅಭಿನಂದನೆ ಹೇಳಕ್ಕೆ ಇಂಥ ಕಾರ್ಯಕ್ರಮ ಇನ್ನಷ್ಟು 50 ಅಲ್ಲದ 100 ಆಗಲಿ ಅದು ಹೆಚ್ಚು ಹೆಚ್ಚು ಬೆಳೀತಾ ಹೋಗಲಿ ಆ ಮೂಲಕ ನಮ್ಮ ಕುಂದಾಪುರ ಭಾಷೆ ಮತ್ತು ಇನ್ಯಾವುದೋ ಭಾಷೆಗಳು ಬೆಳೆಯುವಂತಾಗಲಿ ಅಂತ ನಾನು ಹಾರೈಸ್ತೇನೆ ನಮಸ್ಕಾರ ಸರ್ ಈಗಷ್ಟೇ ಅವ್ರು ಮಾತಾಡೋದನ್ನು ನಾವು ಕೇಳಿದ್ದ ನರೇಂದ್ರ ಕುಮಾರ್ ಕೋಟೆ ಸರ್ ಇವರು ಹೆಚ್ಚಿನ ಜನಕ್ಕೆ ಪರಿಚಿತರು ಇವರು ಇವರು ಹೌದು ಅವ್ರು ಹೇಳಿದ್ರು ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಹಾಗೆ ನಿಮ್ಮ ಬಗ್ಗೆನೂ ಹೇಳಿದ್ರು ಸರ್ ನಿಮ್ಮ ಸಾರ್ಥದಲ್ಲಿ ಬಪ್ಪು ಕಾರ್ಯಕ್ರಮ ಅಂತ ಹೇಳಿದ್ರು ಸರ್ ಇದಕ್ಕೆ ಅಲ್ಲ ನರೇಂದ್ರ ಕುಮಾರ್ ಕೋಟೆ ಬಗ್ಗೆ ಹೇಳೋದಾದ್ರೆ ಕುಂದಾಪುರ ಕನ್ನಡ ಬೆಳೆಸೋಕೆ ಪ್ರಯತ್ನ ಪಡುವ ವ್ಯಕ್ತಿಗಳೆಲ್ಲ ನರೇಂದ್ರ ಕುಮಾರ್ ಸಹಿತ ಒಬ್ಬರು ತುಂಬ ಜನ ಇದ್ರೆ ಹೆಸರು ಹೇಳ್ತಾ ಹೋದ್ರೆ ಕಷ್ಟ ಆದರೂ ನರೇಂದ್ರ ಕುಮಾರ್ ಕೋಟೆ ಅವರು ಮೆಸೇಜ್ ಕಳಿಸಿ ಹೇಳೋದಾದರೆ ಅವರು ಎಷ್ಟೋ ವರ್ಷದಿಂದ ಕಾಂಬ ಅಂದೇಳಿ ಒಂದು ಕುಂದಾಪುರ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ತುಂಬ ವರ್ಷ ಆಗಿರ್ಬೋದು ನನಗೆ ನಾನು ನನಗಂದರೆ ತುಂಬ ಒಂದು 10-12 ವರ್ಷ ಹಿಂದೆ ಅನಿಸುತ್ತೆ ಕಾಂಬ ಅಂದೇಳಿ ಒಂದು ಇದು ಮಾಡಿದ್ರು ಪ್ರತಿ ವರ್ಷ ಪ್ರತಿ ತಿಂಗಳು ಅವರು ಕುಂದಾಪುರ ಕನ್ನಡ ಮತ್ತು ಸಪೋರ್ಟ್ ಆಗಿ ಅವರು ಕಾರಂತ ಥೀಮ್ ಪಾರ್ಕ್ ಅವ್ರ ಕಾರಂತ ಪ್ರತಿಷ್ಠಾನ ಇತ್ತು ಕೋಟದಲ್ಲಿ ಅದರಿಂದ ಅವರು ಕಾರ್ಯದರ್ಶಿ ಅಲ್ಲಿ ಕುಂದಾಪುರ ಕನ್ನಡ ಪ್ರತಿಭೆಗಳಿಗೆ ಪ್ರತಿ ವಾರ ಅವರು ಅವಕಾಶ ಕೊಡ್ತಾರೆ ಸೊ ಕುಂದಾಪುರ ಕನ್ನಡ ಬೆಳೆಸೋದ್ರಲ್ಲಿ ನರೇಂದ್ರ ಕುಮಾರ್ ಕೋಟೆ ತುಂಬ ಕೆಲಸ ಮಾಡ್ತಾ ಇದ್ರು ಅಂತವ್ರು ಇನ್ನೂ ತುಂಬ ಜನ ಈಗ ಅವ್ರಿಗೊಂದು ವಾಯ್ಸ್ ಮೆಸೇಜ್ ಬಂದಿಪ್ಕೋ ನಾನು ಅವ್ರ ಬಗ್ಗೆ ಹೇಳಿದೆ ಓಕೆ ತುಂಬಾ ಖುಷಿ ಆಯ್ತು ಸರ್ ನೀವು ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಹಾಗೆ ಮತ್ತೊಬ್ರು ಕಾಲರ್ ರೆಡಿ ಇದ್ರು ಪ್ರೊಫೆಸರ್ ವಾರ್ಕೂರ್ ಉದಯ ಅಂತ ಹೇಳಿ ಕಾಲ್ ಮಾಡಿರ ಹಲೋ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಪ್ರೊಫೆಸರ್ ಬಾರ್ಕೂರ್ ಉದಯ ಅಂತ ನಮಸ್ತೆ ಸರ್ ನಮಸ್ತೆ ನಾನು ಒಂದ್ಸರಿ ನಿಮ್ಮ ಅದೇ ಹಾಟ್ ಸೀಟ್ ಅಲ್ಲಿ ಕೂತ್ಕೊಂಡಿದ್ದೆ ಅವರಿಗೆ ನಮಸ್ಕಾರ ನನ್ನನ್ನು ಆಕ್ಚುಲಿ ಆ ಸ್ಟುಡಿಯೋದಲ್ಲಿ ನೀವೇ ಎಂಟ್ರಿ ಮಾಡ್ತೀರ ಅಂತ ನಾನು ಅನ್ಕೊಂಡೆ ಕೊನೆಗೆ ಕಾಮತಲ್ಲಿ ಸುನಿಲ್ ಪಾಂಡೇಶ್ವರ್ ಅವರು ನನ್ನನ್ನು ಅಲ್ಲಿ ಎಂಟ್ರಿ ಮಾಡ್ರ ಬಟ್ ನಿಮ್ಮ ಬಗ್ಗೆ ನಾನು ಅಲ್ಲಿ ಇಲ್ಲೆಲ್ಲ ಫೇಸ್ಬುಕ್ ನಲ್ಲಿ ಬಾರ್ಕೂರಿಗೆ ಬ್ರಹ್ಮಾರ್ಕ ಸಾಸ್ಥಾನಕ್ಕೆ ಎಲ್ಲ ಬಂದಾಗಲಿಕ್ಕೆ ನನ್ನ ಬೇರೆ ಬೇರೆ ಕಲಾವಿದ ಸ್ನೇಹಿತರ ಜೊತೆಗೆ ಮಾತಾಡೋತಿಲ್ಲ ಆಲ್ವಿಂದ್ರು ಮತ್ತೆ ನನ್ನ ಬಿ ಎಸ್ ಸಿ ಸ್ಟೂಡೆಂಟ್ ರಾಬರ್ಟ್ ರಾಡ್ರಿಗಸ್ ಎಸ್ ಎಂ ಎಸ್ ಕಾಲೇಜ್ ನಲ್ಲಿ ಅವನು ಎಲ್ಲ ನಿಮ್ ಬಗ್ಗೆ ಎಲ್ಲ ಹೇಳ್ತಾನೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಾನು ಮುಖತಃ ನಿಮ್ ಜೊತೆಗೆ ಅಲ್ಲಿ ಭೇಟಿ ಆಗಲಿಲ್ಲ ಬಟ್ ನಿಮ್ಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ತುಂಬಾ ಈ ತರದ ಒಂದು ಕಾರ್ಯಕ್ರಮ ಒಂದು ಡೈಜಿ ವರ್ಲ್ಡ್ ಮುಖಾಂತರ ಇಡೀ ಜಗತ್ತಿಗೆ ಕುಂದಾಪುರ ಭಾಷೆ ಕುಂದಾಪುರ ಬದುಕು ಕುಂದಾಪುರ ನಾಡು ನುಡಿ ಬಗ್ಗೆ ನೀವು ಪರಿಚಯ ಮಾಡ್ಲಿಕ್ಕೆ ಹೊರಟಿರೋದುಂಟಲ್ಲ ನಿಮ್ಮ ಯಶೋಗಾಥೆ ದೀರ್ಘಕಾಲದವರೆಗೆ ನಿಮ್ಮನ್ನು ಕೊಂಡೊಯ್ಯಬೇಕು ಅಂತ ನಾನು ಅನ್ಕೊಳ್ಳೋದು ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಮಾತು ಇನ್ಫ್ಯಾಕ್ಟ್ ನಾನು ಆ ಸ್ಟುಡಿಯೋಕ್ಕೆ ಬಂದು ಕೂತ್ಕೊಂಡಿದ್ದಾಗ ನನ್ನನ್ನು ಬೇರೆ ಬೇರೆ ತರ ನನ್ನ ಯಶಸ್ಸಿನ ಜೊತೆಗೆ ಕುಂದಾಪುರ ಭಾಷೆ ಅನ್ನುವಂಥದ್ದು ನನ್ನ ರಕ್ತಗತವಾಗಿ ನಾನು ಹರ್ಕೊಂಡು ಬಂದಿರುವಂತದ್ದನ್ನ ಹಂಚಿಕೊಳ್ತೇನೆ ನನ್ನ ವಿದ್ಯಾರ್ಥಿಗಳು ತುಂಬಾ ಜನ ನನಗೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾಗ ಇದೆಲ್ಲ ಹೇಳಿದ್ರು ಆ ವಿಚಾರದಲ್ಲಿ ನನಗೆ ನಿಮ್ಮ ಇಮೇಜ್ ಬಗ್ಗೆ ನಿಮ್ಮ ಪ್ರಯತ್ನದ ಬಗ್ಗೆ ನನ್ಗೆ ಬಹಳ ಸಂತೋಷ ಇದೆ ಇದನ್ನು ಮುಂದುವರಿಸಬೇಕು ಯಾಕಂದ್ರೆ ಕುಂದಾಪುರ ಭಾಷೆ ಅನ್ನುವಂಥದ್ದು ಸ್ಟುಡಿಯೋದ ಮುಖಾಂತರ ಮಾತ್ರ ಅಲ್ಲ ನೀವು ಹಳ್ಳಿಗೆಲ್ಲ ಹೋಯ್ತಂದ್ರೆ ಅಗಿಯು ಹೆಂಗ್ಸರು ಮಟ್ಟಿ ನೋಡು ಹೆಂಗ್ಸರು ಮೀನ್ ಪ್ಯಾಟಿಗೆ ಹೋದ್ರೆ ನಾನು ಇವತ್ತಿಗೆ ನನ್ ಮೊನ್ನೆ ಸಂಜೆ ಸಾಕ್ಷನ್ ಮೀನ್ ಮಾರ್ಕೆಟ್ ಆಗಿದೆ ಆ ಮೀನ್ ಮಾರ್ಕೆಟ್ ನಲ್ಲಿ ಆ ಮೀನ್ ಹೆಂಗ್ಸರೆಲ್ಲ ನಾನು ಕಾಣಿ ಮೀನು ಪಯ್ಯ ಮೀನು ಕಣ್ಬೈಗೆ ಅದನ್ನಲ್ಲಿ ಬರೀ ಕುಂದಾಪುರ ಭಾಷೆಯಲ್ಲಿ ನಾನು ಮಾತಾಡಲೆ ನನಗೆ ಅವರು ಪರಿಚಯ ನಾನು ಯಾರಂತಲೂ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಾನು ಮಾತಾಡುವಾಗ ಎಲ್ಲೋ ನನ್ನ ಡ್ರೆಸ್ ಗೀಸ್ ಅಲ್ಲಿ ನೋಡ್ಕೊಂಡ್ಬಿಡಿ ಆದ್ರೂ ಕೂಡ ಆ ತರದ ಒಂದು ಜಗತ್ತನ್ನ ನೀವು ಇಡೀ ಜಗತ್ತಿಗೆ ನೀವು ಪರಿಚಯ ಮಾಡ್ತೀರಲ್ಲ ಅದರಲ್ಲಿ ಆ ಕುಂದಾಪುರ
ಇದರಲ್ಲಿ ಅಮಾಸಿ ದಿವಸ ಕುಂದಾಪುರ ಹಬ್ಬಕ್ಕೆ ಸಂಬಂಧಪಟ್ಟಾಗೆ ಈಗ ನಾನು ನೋಡ್ತಾ ಇರೋದು ಒಂದು ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಿರೋದು ಮನು ಅನ್ನಾಡಿ ಅವರು. ಅವರನ್ನು ಕೂಡ ನಾನು ಮುಖ್ಯತಃ ಭೇಟಿಯಾಗಲಿಲ್ಲ. ಫೇಸ್ಬುಕ್ ಅಲ್ಲಿ ಅವರು ಆಡುವ ಮಾತುಗಳು ಜೋಕುಗಳು ಅದನ್ನೆಲ್ಲ ನೋಡಿದ್ದೇನೆ, ಅದ್ರ ಮುಖ್ಯತಃ ಭೇಟಿಯಾಗಲಿಲ್ಲ. ಆದ್ರೆ ಹಿಂಗಿದೊಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದುಂಟಲ್ಲ ಡೈಜಿ ವರ್ಲ್ಡ್ ನ ಎಸ್ಟಾಬ್ಲಿಷ್ಮೆಂಟ್ ಗೆ, ನಾನು ಮಾತ್ರ ಅಲ್ಲ ಇಡೀ ಕುಂದಾಪುರದ ಆಡಿಯನ್ಸ್ ಇದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು. ಜೊತೆಗೆ ಇನ್ನೊಂದು ಆಲ್ವಿನ್ ಅವರಿಗೆ ಹೇಳ್ತೀನಿ, 50 ವರ್ಷದ ಸಂಭ್ರಮದಲ್ಲಿ ನೀವು ಇವತ್ತಿದ್ದೀರಿ. ಇನ್ಫ್ಯಾಕ್ಟ್ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡು ನನ್ನ ಮಾತುಗಳನ್ನ ಕೇಳಿಸಿದ ನೆಕ್ಸ್ಟ್ ವೀಕ್ ನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ನಲ್ಲಿ ಕುಂದಾಪುರ ಭಾಷೆಗೆ ಸಪರೇಟ್ ಪ್ರತ್ಯೇಕವಾದಂತಹ ಅಕಾಡೆಮಿ ಅನ್ನು ಸ್ಥಾಪನೆ ಮಾಡ್ಲಿಕ್ಕೆ ನಮ್ಮ ಸಿಂಡಿಕೇಟ್ ನಲ್ಲಿ ಅಪ್ರೂವಲ್ ಕೊಡ್ಲಿಕ್ಕೆ ನಾನು ಸಕ್ರಿಯವಾದಂತಹ ಪಾತ್ರವನ್ನು ನಾನು ಇವತ್ತು ಈಗ ಸಿಂಡಿಕೇಟ್ ಮೆಂಬರ್ ಆಗಿದ್ದೇನೆ, ಡೀನ್ ಆಗಿಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಅದ್ರ ನಂತರ ಅದೇನು ಮುಂದುವರಿಲಿಲ್ಲ, ಅದು ಯಾಕಂತ ಗೊತ್ತಾಗ್ಲಿಲ್ಲ. ಇನ್ಫ್ಯಾಕ್ಟ್ ವಸಂತ ಗಿಳಿಯರ್ ಅವರಿಗೆ ಅವರೊಂದು ಫೇಸ್ಬುಕ್ ನಲ್ಲಿ ಒಂದು ರೈಟ್ ಅಪ್ ಹಾಕಿದ್ರು, ಹೀಗಿದೊಂದು ಅಕಾಡೆಮಿಗೆ ಅಪ್ರೂವಲ್ ಮಂಗಳೂರು ಯೂನಿವರ್ಸಿಟಿ ಸಿಕ್ಕಿದೆ, ಜಯಪ್ರಕಾಶ್ ಶೆಟ್ಟಿ ಅವರು ಅದಕ್ಕೆ ಪತ್ರ ಬರೆದಿದ್ದಾರೆ, ಮತ್ತು ನಾನು ಕೂಡ ಸಿಂಡಿಕೇಟ್ ನಲ್ಲಿ ಇದ್ರ ಬಗ್ಗೆ ದೀರ್ಘವಾದ ಚರ್ಚೆ ಎಲ್ಲ ಮಾಡಿದ್ದಾರೆ. ಬಟ್ ಅದನ್ನ ಮುಂದುವರಿಸುವಂತ ಪ್ರಯತ್ನ ಆಗಲೇಬಹುದು. ಇನ್ಫ್ಯಾಕ್ಟ್ ಸರ್ಕಾರದ ಮಟ್ಟದಲ್ಲಿ ಅದಕ್ಕೊಂದಷ್ಟು ದೊಡ್ಡ ಗಿಡ ತಂದು ಕುಂದಾಪುರ ಭಂಡಾರಕಾಸ್ ಕಾಲೇಜನ್ನೇ ಅದನ್ನ ಬೇಸ್ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಕುಂದಾಪುರ ಭಾಷೆಗೆ ಸಂಬಂಧಪಟ್ಟಂತೆ, ಸಮೃದ್ಧಿಗೆ ಸಂಬಂಧಪಟ್ಟಂತೆ, ಬದುಕಿಗೆ ಸಂಬಂಧಪಟ್ಟಂತೆ, ಸಂಶೋಧನಾ ಚಟುವಟಿಕೆ ಮತ್ತು ಅದರ ಹರವನ್ನು ವಿಸ್ತರಣೆ ಮಾಡ್ಲಿಕ್ಕೆ ನಾವು ಈಗಾಗಲೇ ಒಂದು ರೈಟಿಂಗ್ ನಲ್ಲಿ ನಾವು ಅಪ್ರೂವಲ್ ಕೊಟ್ಟಿದೀವಿ. ಅದೆಲ್ಲೋ ಒಂದ್ ಕಡೆ ನಿಂತ್ಕೊಂಡಿದೆ ಅಂತಕ್ಕಂಥ ಆ ವಿಚಾರದ ಬಗ್ಗೆ ನೀವೆಲ್ಲ ನಿಮ್ಮ ಸ್ನೇಹಿತರೆಲ್ಲ ಒಟ್ಟು ಸೇರ್ಕೊಂಡು ಇದನ್ನು ಮುಂದುವರಿಸಬೇಕು ಅಂತಕ್ಕಂಥ ಅನ್ಕೊಂಡ ಸುನಿಲ್ ಪಾಂಡೇಶ್ವರ ಹತ್ರ ಇದನ್ನ ಒಂಚೂರು ಮಾತಾಡಿ, ಅವ್ರ ಹತ್ರ ನಾನು ದೀರ್ಘವಾಗಿ ನಾನು ಮಾತಾಡಿದ್ದೇನೆ. ಕೃಷ್ಣ ಶಾಸ್ತ್ರ ಆರ್ಕೆಸ್ಟ್ರಾ ಸಿಂಗರ್ ಅಲ್ಲಿ ನನ್ನ ರಿಲೇಟಿವ್ ಅವರು, ಅವ್ರ ಹತ್ರ ನಾನು ಇದನ್ನೆಲ್ಲ ಮಾತಾಡಿದ್ದೇನೆ. ದಯವಿಟ್ಟು ಅದನ್ನ ಮುಂದುವರಿಸೋದಂದ್ರೆ ಖಂಡಿತ ಅಂತಹ ಮಾಧ್ಯಮದವರು ನಮ್ಗೆ ಪರಿಚಯ ಮಾಡಿಸ್ತಾರೆ, ನಮ್ಮನ್ನ ಕೊಂಡಾಡ್ತಾ ಇದ್ದಾರೆ, ನಮ್ಗೆ ಪ್ರಶಂಸೆ ನೀಡ್ತಾ ಇದ್ದಾರೆ, ನಮ್ಮನ್ನ ಪೋಷಿಸ್ತಾರೆ ಅಂತಂದ್ರೆ ಈ ಅವಕಾಶವನ್ನ ನಾವು ಬಳಸ್ಕೊಳ್ಬೇಕು. ನಿಮ್ಮಂತ ಕಲಾವಿದರು ಬಾರ್ಕೂರಿಗೆ ಮಾತ್ರ ಅಲ್ಲ, ಬ್ರಹ್ಮಾವರ್ಗ ಮಾತ್ರ ಅಲ್ಲ, ಸಾಸ್ತಂತ ಮಾತ್ರ ಅಲ್ಲ, ಕೋಟಕ ಮಾತ್ರ ಅಲ್ಲ, ಕುಂದಾಪುರಕ್ಕೆ ಮಾತ್ರ ಅಲ್ಲ, ಕಲ್ಯಾಣಪುರದಲ್ಲಿ ಈಚೆಗೂ ಕೂಡ ಅದು ವಿಸ್ತರಣೆ ಆಗ್ಬೇಕು ಅಂತ ತಿಳ್ಕೊಳ್ತೇನೆ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಇದು ಪ್ರಯತ್ನ ಪಡುವ ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜೊತೆಯಾಗಿ ಮೀಟ್ ಅಪ್ ಅಂದೇಳಿ ಆದಷ್ಟು ಬೇಗ ಆ ದಿನ ಬರಲಿ ಅಂದೇಳಿ ಹಾರೈಸ್ತೇವೆ ಸರ್. ನಮಸ್ಕಾರ. ಅವರು ಸರ್ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರ, ಅವ್ರೆ ಮಾತಾಡೋದು ಹೇಳ್ರಿ, ನೀವೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಎಣಿಸ್ಕೊಂಡು ಬಂದಿರ ಅವ್ರು, ಬಟ್ ನೀವು ಇರ್ಲಿಲ್ಲ ಆಯ್ತಂತೇಳಿ, ಮತ್ತೆ ನಿಮ್ಮನ್ನು ಭೇಟಿ ಆಗಲಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಒಂದಿನ ಖಂಡಿತ ಭೇಟಿ ಆಯ್ತು, ತುಂಬಾ ಆ ದಿನ ಅವ್ರ ಪ್ರೋಗ್ರಾಮ್ ನಾನು ಇಡೀ ಕಂಡಿದ್ದೆ. ನಾನು ನಮ್ಮ ಬಾರ್ಕೂರಲ್ಲಿ ಇಷ್ಟೆಲ್ಲ ಇಷ್ಟು ಅಂದ್ರೆ ಉನ್ನತ ಶಿಕ್ಷಣ ಪಡೆದವರೆಲ್ಲ ಇದ್ರ ನಡೆ ಬಾ ಅಂದ್ರೆ ನಮ್ಗೆ ಗೊತ್ತಿರುದಿಲ್ಲ ಕಣಿ, ಒಂದು ಕಾರ್ಯಕ್ರಮದ ಮೂಲಕ ನಮ್ಗೆ ಇದೆಲ್ಲ ಅನುಭವಕ್ಕೆ ಬತ್ತತ್ತು. ಓಕೆ, ಹಂಗೆ ಸರ್ ಮತ್ತೊಬ್ರು ಕಾಲರ್ ರೆಡಿ ಇದ್ರು, ಇವಳು ಯೋಗಪಟು ಕಲಾಶ್ರೀ ತನ್ವಿತಾ ಅಂತ ಹೇಳಿ. ಹಲೋ ನಮಸ್ತೆ. ನಮಸ್ತೆ ಅಕ್ಕ. ನಮಸ್ತೆ ತನ್ವಿತಾ, ಹೆಂಗಿದ್ದೆ? ನಾನು ಚೆನ್ನಾಗಿದ್ದೆ, ನೀವು ಹೆಂಗಿದ್ರಿ? ನಾನು ಫಸ್ಟ್ ಕ್ಲಾಸ್ ಇದ್ದೆ. ನಮಸ್ತೆ ತನ್ವಿತಾ. ನಮಸ್ತೆ ಸರ್, ಹೇಗಿದ್ರಿ? ಹುಷಾರಿದ್ದೆ. ನಾನು ಕೂಡ ಚೆನ್ನಾಗಿದ್ದೀನಿ. ಹೌದಾ? ನನ್ನ 3ನೇ ಎಪಿಸೋಡಿಗೂ 4ನೇ ಎಪಿಸೋಡಿಗೂ ನಾನು ತನ್ವಿತನ್ನ ಗೆಸ್ಟ್ ಆಗಿ ಕರಿಬೇಕಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ಸಾಗರದಲ್ಲಿ ಇರೋದು, ಬರ್ಲಿಕ್ಕೆ ಕಷ್ಟ ಆದ್ರಿಂದ ಇಲ್ದಿದ್ರೆ ಇಷ್ಟೊಳಗೆ ಅವ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಕಿತ್ತು. ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೆ, ಬಟ್ ಆ ಟೈಮಲ್ಲಿ ಲಾಕ್ ಡೌನ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಇದ್ದಿತ್ತು, ಆದ್ರಿಂದ ಒಪ್ಪು ಕಾಯಿರ್ಲಿಲ್ಲ ಅವಳಿಗೆ. ಇವಳು ಒಂದು ನಮ್ಮ ಕುಂದಾಪುರದ ಒಂದು ಆಸ್ತಿ ಅಂತ ಹೇಳಲಕ್ಕ. ತನ್ವಿತಾ, ಹಲೋ ಹಲೋ, ಕಟ್ ಆಯ್ತು? ಏನು ಓಕೆ, ಕರೆ ಕಟ್ ಆಯ್ತು. ಹೀಗಿಂದೆ ಸುಮಾರು ಜನ ಒಂದು ಪುಟಾಣಿಗಳು ನಮ್ಮ ಕಾರ್ಯಕ್ರಮ ಸರ್, ಅವರು ಸಮೃದ್ಧಿ ಕುಂದಾಪುರ, ಅವಳಂತೂ ಬಿಡಿ ಸರ್, ಅವಳ ಬಗ್ಗೆ ಹೇಳೋದು ಬೇಡ, ಅಷ್ಟು ಮಾತಾಡ್ತಾ ಹೋಗ್ತಾಳ ಅವಳು. ಸುಮಾರು ಜನ ಇದ್ರಲ್ಲ, ಹಂಗೆ ಸಣ್ಣ ಮಕ್ಕಳು ಕುಂದಾಪುರ ಕನ್ನ ಮಾತಾಡೋತಿಗೆ ಹೌದು ತುಂಬಾ ಖುಷಿ ಆಯ್ತು. ಅಂದ್ರೆ ಇನ್ನು ಬೆಳೆಸ್ಕಾದ್ರೆ ಅವ್ರು ನಾವಲ್ಲ, ಕುಂದಾಪುರ ಕನ್ನಡ ಭಾಷೆ ಈಗ ಮಕ್ಕಳ ಬೆಳೆಸಕ್ಕೆ, ಸೊ ಈ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಮಾತಾಡೋತಿಗೆ ಬಹಳ ಖುಷಿ ಆಯ್ತು. ಅವ್ರ ಆ ಸಣ್ಣ ಸಣ್ಣ ವಿಡಿಯೋ ಮಾಡಿ ಬಿಡುದು, ವಾಟ್ಸಪ್ ಅಲ್ಲಿ ವಿಡಿಯೋ ಬಿಡುದು, ಅದನ್ನೆಲ್ಲ ಕಾಂಬದೆ ಬಹಳ ಖುಷಿ ಆಯ್ತು. ಮಕ್ಕಳು ಕುಂದಾಪುರ ಕನ್ನಡ ಬಗ್ಗೆ ತುಂಬಾ ಪ್ರೀತಿ ಇತ್ತು ಅನ್ಸ್ತಾ ಇತ್ತು. ಆ ಮಕ್ಕಳನ್ನೆಲ್ಲ ಕಾಂಬೋತಿಗೆ ಸರ್, ಅಂದ್ರೆ ಅವ್ರ ದೊಡ್ಡವರೆಲ್ಲ ಹೇಳ್ತಾರೆ ನಾವು ಸಣ್ಕಿಪತಿಗೆ ಇಷ್ಟು ಚುರ್ಕಿಲ್ಲ, ಈಗಳಿನ ಮಕ್ಕಳ ಕಾಣಿ ಅಂತ. ಇವರೆಲ್ಲ ಹಂಗೆ ಸರ್, ಇವ್ರು ಮತ್ತು ಒಂದು 3-4 ಜನ ಮಕ್ಕಳಿದ್ರು, ಅವ್ರ ಹೆಸರು ನನಗೆ ಒಬ್ರು ಹೆಸರು ಹೇಳ್ರು, ಒಬ್ರು ಹೆಸರು ಹೇಳಿದ್ರೆ ಬೇಜಾರ. ನಾ ಎಲ್ಲ ಮಕ್ಕಳಿಗೆ ಹೇಳ್ತೇವೆ, ಅವರೆಲ್ಲ ಅಂದ್ರೆ ದೊಡ್ಡ ದೊಡ್ಡ ವೇದಿಕೆಗೆಲ್ಲ ಹೋಗಿ ಗುರುತಿಸ್ಕೊಂಡ್ರ ಅವ್ರು ಅಂದ್ರೆ ನಮ್ ಕುಂದಾಪುರ ಕನ್ನಡ ಎಂತದೇ ಪ್ರೋಗ್ರಾಮ್ ಇರ್ಲಿ ಅವ್ರೊಂದು ವಿಡಿಯೋ ಮಾಡಿ ಕಳಿಸ್ತಾರೆ, ಕುಂದಾಪುರ ಕನ್ನಡ ನಮ್ಮ ಭಾಷೆ ನಮ್ಮ ಹೆಮ್ಮೆ ಅಂತ ಹೇಳಿ ಸರ್. ಆ
ಹಂಗೆ ಎಲ್ಲರೂ ಆ ಮಕ್ಕಳು ಹೆಂಗೆ ನಮ್ಮ ಕುಂದಾಪುರ ಕನ್ನಡಕ್ಕೆ ಸಪೋರ್ಟ್ ಮಾಡ್ತಾರೆ ಹಂಗೆ ದೊಡ್ಡವರು ಸಪೋರ್ಟ್ ಮಾಡಿ. ಈಗ ನಾವು ಕಾಣ್ತಾ ಇದ್ದ ಕುಂದಾಪುರ ಕನ್ನಡದೇ ಶಾರ್ಟ್ ಮೂವಿ ಬರ್ತಿತ್ತು. ಈಗ ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಸುಮಾರು ಜನ ಇದ್ರು. ನಮ್ಮ ಕುಂದಾಪುರದಾರ್ ಸರ್ ಅವರು ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ಎಲ್ಲ ಗುರುತಿಸ್ಕೊಂಡಿದ್ದಾರೆ ಅವರು ಅಂದ್ರೆ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈಗ ಈ ಸಣ್ಣ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಈಗ ಹ್ಯಾಂಗ ಐಕಂದ್ರೆ ಈಗ ಒಂದು ಕಾಲ ಇದಿತ್ತು ಈ ಇಂಗ್ಲಿಷ್ ಮಾತಾಡೋದಂದ್ರೆ ಪ್ರೆಸ್ಟೀಜ್ ಅಂದ್ರೆ ಕುಂದಾಪುರ ಕನ್ನಡ ಮಾತಾಡೋದಂದ್ರೆ ಪ್ರೆಸ್ಟೀಜ್ ವಿಷಯ ಐಕ್ ಅಂದ್ರೆ ಈ ಮಕ್ಕಳೆಲ್ಲ ಅಂದ್ರೆ ಆ ರೀತಿ ಎಲ್ಲ ಆದ್ರೆ ಅದಿನ್ನೂ ಬೆಳಿತ್ತು ಅಂದ್ರೆ ನಂಗೆ ಅನ್ಸುತ್ತೆ. ಹಂಗೆ ಸರ್ ನಾನು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನಾನು ಮಾತಾಡೋದಾದ್ರೆ ನೀವು ಸಮಾಜ ಸೇವೆ ಹೇಳ್ತೀವಿ ಸಮಾಜ ಸೇವೆಗೂ ನೀವು ಗುರುತಿಸ್ಕೊಂಡ್ರಿ ಸರ್ ಇದು ನಾಟಕ ಬಿಡಿ ಅದೆಲ್ಲ ಒಂದು ನಿಮ್ಗೆ ಒಂದು ಆಸಕ್ತಿ ಐತೆ ಅಂದ್ರೆ ಹೇಳಕ್ಕೆ ಸಮಾಜ ಸೇವೆ ಮಾಡೋಕೆ ನಿಮ್ಗೆ ಯಾರು ಸರ್ ಪ್ರೇರಣೆ? ಇಲ್ಲಪ್ಪ ಹಂಗಂತ ಇಲ್ಲ ಸಮಾಜ ಸೇವೆ ಮಾಡೋಕ್ಕಂತ ಪ್ರೇರಣೆ ಬೇಡ ಅದಕ್ಕೊಂದು ಒಳ್ಳೆ ಮನಸ್ಸಿದ್ರೆ ಸಾಕಾಗ್ತದೆ ಅಂದ್ರೆ ತನ್ನಿಂತಾನೆ ಅಂದ್ರೆ ಏನಾದ್ರು ಯಾರಿಗಾದ್ರು ಒಂದು ನಮ್ಮಿಂದ ಹೆಲ್ಪ್ ಆಗ್ತದಾದ್ರೆ ಅದು ಅದಕ್ಕಿಂತ ಖುಷಿ ಬೇರೆ ಅಂತ ಇಲ್ಲ ಅಲ್ಲ. ಈಗ ನಮಗೆ ದೊಡ್ಡ ದೊಡ್ಡ ಸಮಾಜ ಸೇವೆ ಎಲ್ಲ ಮಾಡೋಕೆ ಆಗ್ತಿಲ್ಲ. ಈಗ ತುಂಬಾ ದೊಡ್ಡ ದೊಡ್ಡ ನಮ್ಗೆ ಎಂತ ಸಾಧ್ಯತೆ ಆಗಳಿಗೆಲ್ಲ ಅದನ್ನ ಮಾಡುದು ಅಂದ್ರೆ ನಮ್ ಅಥವಾ ನಮ್ಗಾಯ್ದಿರ ಯಾರಾದ್ರೂ ಒಂದು ಮಿತ್ರ ಹೆಲ್ಪ್ ತಕೊಂಡು ಮಾಡುದು. ಸೊ ಅದು ಅದು ಅದನ್ನೊಂದು ನಾವು ಮನ್ಸಲ್ಲ ಇಟ್ಕೊಂಡ್ರೆ ಎಲ್ಲರೂ ಮಾಡ್ಲಕ್ಕೆ ನಾನು ಅಂದ್ರೆ ಅಲ್ಲಿ ಯಾರು ಬೇಕಾದ್ರು ಮಾಡ್ಲಕ್ಕೆ ಅದಕ್ಕೆ ಖಾಲಿ ಒಂದು ಮಾಡ್ಕೊಂಡು ಮನ್ಸು ಬೇಕಷ್ಟೇ ಬೇರೆ ಅಂತ ಇಲ್ಲ. ನಮ್ಗೆ ಒಂದು ಮನ್ಸು ಇರ್ಕಷ್ಟೇ ಸಹಾಯ ಮಾಡುವ ಮನ್ಸು. ಹಾಗೆ ನಾನು ನಿಮ್ ಬಗ್ಗೆ ಕೇಳಿದ್ದೆ ಸರ್ ಅಂದ್ರೆ ನೀವು ಸುಮಾರು ಜನರಿಗೆ ಅಂದ್ರೆ ಅಪರ್ಚುನಿಟಿ ಕೊಟ್ರಿ ನಿಮ್ಮ ನಾಟಕದಾಗಲಿ ಅಂದ್ರೆ ಯಾವ್ದೋ ಒಂದು ಕೆಲಸದಾಗ ಹೇಳ್ತಾರ ಓ ಆಲ್ವಿನ್ ಅಂದ್ರಾದೆ ಅವ್ರನ್ನ ಅವ್ರ ಗಾಡಿಯಲ್ಲಿ ಬೆಳೆದದ್ ನಾನು ಅಂತ ಹೇಳ್ತಾರೆ ಸರ್. ನಾನು ಸುಮಾರು ಜನ ಹತ್ರ ನಿಮ್ಮ ಈ ಮಾತು ಕೇಳಿದ್ದೆ ಸರ್ ಅಷ್ಟು ಹೊಗಳತ್ರ ನಿಮ್ಮನ್ನ ನೆನ್ಪಿಟ್ಕಂತ್ರ ಆಲ್ವಿನ್ ಅಂದ್ರಾದೆ ಅಂತ ಹೇಳಿದ್ರೆ ಹೊಗಳಿಕೆ ಮಾತೇ ಬತ್ತು ಸರ್ ಅವರಿಗೆಲ್ಲ ಅಂದ್ರೆ ಅಪರ್ಚುನಿಟಿ ಎಲ್ಲ ಕೊಟ್ಟು ಅಪರ್ಚುನಿಟಿ. ಈಗ ಒಂದು ನಾಟಕ ಮಾಡ್ಕೊಂಡು ನಮ್ಗೊಂದಿಷ್ಟು ಜನ ಬೇಕೆ. ಸೊ ನಾವು ಅವಕಾಶ ಕೊಡೋದಂಬುದಕ್ಕಿಂತ ಅವ್ರ ಹತ್ರ ಪ್ರತಿಭೆ ಇರುತ್ತೆ ಅದನ್ನ ನಾವು ತೋರಿಸೋದಷ್ಟೇ. ಈಗ ನೀವು ಈಗ ಎಷ್ಟೋ ಜನ ಕುಂದಾಪುರ ಕನ್ನಡ ಪ್ರತಿಭೆಗಳಿಗೆ ನೀವು ಇಲ್ಲಿ ತಂದು ಅವಕಾಶ ಕೊಟ್ರಿ. ಈಗ ದೈಜಿ ವರ್ಲ್ಡ್ ಅಲ್ಲಿ ನಿಮ್ಗೊಂದು ಕಾರ್ಯಕ್ರಮ ಆಯ್ತು ಹಾಗೆ ಅವರಿಗೊಂದು ಪ್ರೋಗ್ರಾಮ್ ಆಯ್ತು. ಸೊ ಅದೇ ರೀತಿಯಲ್ಲಿ ಈಗ ನಾವು ನಮ್ಗೆ ಯಾವ್ದಾದ್ರು ಕಲಾವಿದ ಬೇಕಾದ್ರೆ ನಾವು ಅವರನ್ನ ಬಳಸ್ಕೊಂತತ್ತು ಅವರಿಗೂ ಅವರು ಬೆಳಕಿಗೆ ಬರ್ತಾರೆ ನಮ್ಗೊಂದು ಕಲಾವಿದ ಸಿಕ್ತ. ಸೊ ತನ್ನಿಂತಾನೆ ಅದೊಂದು ಗಿವ್ ಅಂಡ್ ಟೇಕ್ ಅಂತಾರಲ್ಲ ಅವ್ರು ನಮ್ಗೆ ನಾವು ಅವ್ರಿಗೆ ಅಂದೇಳಿ. ಸೊ ನಾನು ಅದನ್ನ ಬೆಳಕಿಗೆ ತಪ್ಪದು ನಾನು ಅವ್ರನ್ನ ಮೇಲೆ ತಪ್ಪದು ಅಂದೇಳಿ ಅಲ್ಲ ನನಗೂ ಬೇಕಿರುತ್ತೆ ಅವರು ಅವರಿಗೂ ಒಂದು ವೇದಿಕೆ ಬೇಕಿರುತ್ತೆ. ಸೊ ತನ್ನಿಂತಾನೆ ಅವರಲ್ಲಿ ಪ್ರತಿಭೆ ಇದ್ದದ್ದು ಹೋದ್ರೆ ಖಂಡಿತ ಎಲ್ಲರೂ ಬೆಳೀತಾರೆ ಅಂದರೆ ಪ್ರತಿಭೆ ಇದ್ದವರೆಲ್ಲ ಮೇಲೆ ಹೋತ್ರ. ಕೆಲವರಿಗೆ ಆ ಪ್ರತಿಭೆ ಒಟ್ಟಿಗೆ ಈ ಕೊಂಬು ಬಾರ್ದಿರ್ಸೆ ಕೊಂಬು ಬಂದ್ರೆ ಕೂಡಲೇ ಅವರು ಅಲ್ಲಿಗೆ ಸ್ಟಾಪ್ ಆತ್ ಈ ಒಂದು ಅವ್ರದ್ದು ಎಂತ ಹೇಳ್ತಾರೆ ಪ್ರತಿಭೆ ಎಂಬುದು ಇನ್ನು ಮೇಲೆ ಹತ್ತಿಲ್ಲ ಆ ಲೆವೆಲ್ ಹಂಗೆ ನಿಂತು ಬಿಡುತ್ತದೆ. ಬಟ್ ಯಾರಿಗೆ ಕೊಂಬತ್ತಿಲ್ಲ ಅವ್ರಿನ್ನು ಹೊಸ ಹೊಸ ಪ್ರಯೋಗ ಯಾರು ಅಂಡರ್ ಬೇಕಾದ್ರು ಅವರು ಮಾಡೋಕೆ ಶಕ್ತಿ ಇರ್ತಾರೆ. ಸೊ ತನ್ನಿಂತಾನೆ ಅವರು ಬೆಳೀತಾರೆ ಅಂದೇಳಿ ಅನ್ಸುತ್ತೆ. ನಾವು ಬೆಳಕಿಗೆ ತಪ್ಪದೆ ಅಂದೇಳಿ ಈಗ ಪ್ಲೇಟಲ್ಲಿ ತಿಂಡಿ ಇರುತ್ತೆ ಅದನ್ನು ಬಾಯಿಗೆ ತರಕಾರಿ ಒಂದು ಸ್ಪೂನ್ ನಾವೆಲ್ಲ ಈ ಸ್ಪೂನ್ಗಳಂದ್ರೆ ಅವ್ರನ್ನ ಬೆಳಕಿಗೆ ತಪ್ಪದಷ್ಟೇ ಅದು ಆ್ಯಕ್ಚುಲಿ ಅವ್ರ ಪ್ರತಿಭೆ ಇದ್ದು ಅವ್ರನ್ನ ಒಂಚೂರು ತೋರಿಸೋದು ಮಾತ್ರ ನಮ್ಮ ಕೆಲಸ ಸಮಾಜಕ್ಕೆ. ಆಗ ಉದಯ್ ಸರ್ ಫೋನ್ ಮಾಡಲಿಕ್ಕೆ ಹೇಳ್ರ ನಮ್ಮ ಭಾಷೆ ಅಂದ್ರೆ ಅಷ್ಟು ಒಂಥರ ಖುಷಿ. ಅವ್ರು ಹೇಳ್ತಿದ್ರು ಅಂದ್ರೆ ಹಳ್ಳಿ ಬದಿಗೆಲ್ಲ ಹೆಂಗಸರು ಮಾತಾಡೋದು ಮೀನ್ ಪೇಟೆಗೆಲ್ಲ ಮಾತಾಡೋದು ಅಂತೇಳಿ ಹೇಳಿದ್ರು ಸರ್. ಈಗ ಕೆಲವರೆಲ್ಲ ಅಂತ ಹೇಳಿದ್ರೆ ನಮ್ಮ ಪರೂರಿ ಹೊರ್ಮೇನೆ ಎಲ್ಲೋ ಕೆಲವರು ಅಷ್ಟೇ ಅಂದ್ರೆ ಒಂದು ನಮ್ಮ ಭಾಷೆ ನಮ್ಮ ಅಲ್ಲಿಯ ಲ್ಯಾಂಗ್ವೇಜ್ಗೆ ಅಲ್ಲಿ ಮಾರ್ಪಡ್ತಾರೆ ಅವರು ಅವರಿಗೆಲ್ಲ ಸರ್ ಎಂತಂದ್ರೆ ನಮ್ಮ ಭಾಷೆನ ಬೆಳೆಸ್ಕಾರೆ ನೀವು ಎಂತ ಸಂದೇಶ ಹೇಳ್ತೀರಿ? ಇಲ್ಲ ಅದೇ ನಾನು ಆವಾಗಲೇ ಹೇಳಿದೆ ನಾವು ಅಲ್ಲಿ ಅವರೊಟ್ಟಿಗೆ ಮಾತಾಡೋದಕ್ಕೆ ನಾವು ಕುಂದಾಪುರ ಕನ್ನಡ ಮಾತಾಡ್ತಾ ಹೋದರೆ ಆಟೋಮೆಟಿಕ್ ಅವರು ನಮ್ದು ಸ್ವಲ್ಪ ಶಬ್ದ ಅವರಿಗೂ ಅರ್ಥ ಆಗೋಕ್ಕೆ ಶುರುವಾಗ್ತ. ನಾವು ಪೂರ ಅವ್ರಿಗೆ ಅರ್ಥ ಮಾಡಿಸ್ಕೋಯಿ ಪೂರ ಗ್ರಾಂಥಿಕ ಕನ್ನಡ ಮಾತಾಡ್ತಾ ಹೋಗೋದಕ್ಕಿಂತ ನಮ್ಮ ಭಾಷೆ ಬೆರೆಸ್ಕೊಂಡು ಮಾತಾಡ್ತಾ ಒಂದಲ್ಲ ಒಂದಿನ ಅವರು ಸ್ವಲ್ಪ ನಮ್ಮ ಭಾಷೆ ಅವರಿಗೆ ನಂಬದಿ ಬಂದಾಗಳಿಗೆ ಎಷ್ಟು ಖುಷಿ ಆಗ್ತದೆ. ಓ ನಂಗೆ ಬದತ್ತೆ ನನ್ನ ಫ್ರೆಂಡ್ ಒಬ್ಬ ಇದ್ದಿದ್ದ ಅವ ಕುಂದಾಪುರ ಕನ್ನಡ ಬಂದ್ರೆ ಬಿಟ್ಟರೆ ಬೇರೆ ಮಾತಾಡೋದೇ ಇಲ್ಲ ಇದ್ದಿತ್ತು ಅಪ್ಪಗೆ ಅವನೊಟ್ಟಿಗೆ ಹಾಕೊಂಡು ನಾನು ಕಲ್ತಿದ್ದೆ ಅಂದ್ರೆ ಅವನು ಒಂದು ಹೆಮ್ಮೆ ಹೇಳ್ಕಂತ. ಸೊ ನಾವು ಆ ಕಲ್ಸೋ ಕೆಲಸ ನಮ್ದು ಬೇರೆಯವರಿಗೆ ನಾವು ಮಾಡ್ಕೆ ನಾವು ಕುಂದಾಪುರ ಕನ್ನಡ ಬಪ್ಪರ್ ನಾವು ನಮ್ಮ ಜೀವಮಾನ ಹಿಡಿಯಲು ಒಂದು 4-5 ಜನರಿಗೆ ಕುಂದಾಪುರ ಕನ್ನಡ ಕಲಿಸ್ತಂದ್ರೆ ಈಗ ನಾವು ಎಷ್ಟು ಜನ ಇತ್ತು ಎಷ್ಟು ಕುಂದಾಪುರ ಕನ್ನಡ ಮಾತಾಡೋ ಸಂಖ್ಯೆ ಆಗ್ತದೆ. ಸೊ ನಾವು ಕಲ್ಸೋಕೆ ಪ್ರಯತ್ನ ಪಡ್ಕೆ ಬೇರೆಯವರಿಗೆ ಅಂದ್ರೆ ಮಾತಾಡು ಗಮ್ಮತ್ತ ನಮ್ಮೊಟ್ಟಿ ಮಾತಾಡು 4 ಶಬ್ದ ಮಾತಾಡು ಈ ಮೆಸೇಜ್ ಎಲ್ಲ ಮಾಡೋತ್ತೀಗ ವಾಟ್ಸಪ್ ಅಲ್ಲಿ ಮೆಸೇಜ್ ಎಲ್ಲ ಮಾಡುತ್ತೀವಿ ವಾಯ್ಸ್ ಮೆಸೇಜ್ ಎಲ್ಲ ಮಾಡೋತ್ತೀಗ ಆದಷ್ಟು ಕುಂದಾಪುರ ಕನ್ನಡ ನಾವು ಬಳಸ್ಕೊಂಡ್ರೆ ಅದು ತನ್ನಿಂತಾನೆ ಖಂಡಿತ ಬೆಳೀತು. ಈಗಂತೂ ತುಂಬಾ ಅವಕಾಶ ಇತ್ತು. ಮೊದ್ಲು ಹಂಗಲ್ಲ, ಮೊದ್ಲು ಒಂದು ಊರಲ್ಲಿ ಇದ್ರೆ ಆ ಊರಿಗೆ ಗಡಿ ಇದ್ದಿತ್ತು ಅದಕ್ಕೆ ಇನ್ನೊಂದು ಊರಿಗೆ ಆ ಭಾಷೆ ಹೋಗ್ತಿರ್ಲಿಲ್ಲ. ಈಗ ಇಡೀ ವಿಶ್ವ
ಇಡೀ ಪ್ರಪಂಚದಂಗೆ ಯಾರು ಬೇಕಾದ್ರೂ ಕೂಕೊಂಡು ಕುಂದಾಪುರ ಕನ್ನಡ ಕೇಳಲಕ್ಕೆ. ಈಗ ಹೌದು, ಈಗ ಮನು ಒಂದಡಿ ಕಣಂಗಿದ್ದಾರೆ ಕುಂದಾಪುರ ಕನ್ನಡನ ವರ್ಲ್ಡ್ ಫೇಮಸ್ ಮಾಡಿಬಿಟ್ಟಿರು. ಸೊ ಅದೇ ರೀತಿಯಲ್ಲಿ ತನ್ನಿಂತಾನೆ ಯಕ್ಷಗಾನದಲ್ಲ ಈ ಹಾಸ್ಯಗಾರರು ಅವರಿವರೆಲ್ಲ ಕುಂದಾಪುರ ಕನ್ನಡ ಈ ಫೇಸ್ಬುಕ್ ಅಲ್ಲೆಲ್ಲ ಸಣ್ಣ ಸಣ್ಣ ಕ್ಲಿಪ್ಸ್ ಬಪ್ಪತ್ತಿಗೆ ತುಂಬಾ ಖುಷಿಯಾಗಿ ಬಿಡುತ್ತೆ. ಹಾಗೆ ನಾವು ಕಾರ್ಯಕ್ರಮದ ಕೊನೆಯ ಹಂತದಾಗಿತ್ತು ಸರ್, ಟೈಮ್ ಆಯ್ತು, ಟೈಮ್ ಮುಗಿತಾ ಬಂತ. ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ ಇನ್ನು ಅಂದ್ರೆ ನೀವು ಎಂತ ಹೇಳೋಕೆ ಇಷ್ಟಪಡ್ತೀರಿ ಸರ್? ನಾನು ಹೇಳೋದಿಷ್ಟೇ, ಇದೇ 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 ರೀತಿ ಅಂತಲ್ಲ, ಬಟ್ ದೈಜಿ ವರ್ಲ್ಡಿಂದ ಕುಂದಾಪುರ ಕನ್ನಡಕ್ಕೆ ಇನ್ನೂ ತುಂಬ ಒಂದು ಸಪೋರ್ಟ್ ಮಾಡೋಕ್ಕೆ ಕಾರ್ಯಕ್ರಮಗಳ ಆಯ್ಕೆ. ಯಾಕಂದರೆ ದೈಜಿ ವರ್ಲ್ಡ್ ದೈಜಿ ವರ್ಲ್ಡ್ ಟಿವಿಗೆ ತುಂಬ ಜನ ವೀಕ್ಷಕರಿದ್ದರು. ಬಹುಶಃ ನಮ್ಮ ಈ ಕರಾವಳಿ ಬೆಲ್ಟ್ ಅಲ್ಲದೆ ವಿದೇಶದಲ್ಲಿ ದೇಶ ವಿದೇಶದಲ್ಲಿ ದೈಜಿ ವರ್ಲ್ಡಿಗೆ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ದರು. ಸೊ ಈ ದೈಜಿ ವರ್ಲ್ಡ್ ಈ ಕುಂದಾಪುರ ಕನ್ನಡ ಬೆಳೆಸ ಕನ್ನಡ ಒಂಚೂರು ಮನಸ್ಸು ಮಾಡೋದೆ ಹೋದಾದರೆ ಇನ್ನೂ ಯಾವುದೋ ಮಟ್ಟಕ್ಕೆ ಖಂಡಿತ ಬೆಳೀತು. ಅದು ಎಲ್ಲ ನಿಮ್ಮ ಕೈಯಲ್ಲಿತ್ತು. ನೀವು ಈ ಕುಂದಾಪುರ ಕನ್ನಡದ ಬಗ್ಗೆ ಪ್ರೋಗ್ರಾಮ್ಗಳನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೆ, ಇನ್ನೂ ಕುಂದಾಪುರ ಕನ್ನಡದ ಎಷ್ಟೋ ಅವಕಾಶಗಳು ಪ್ರತಿಭೆಗಳಿದ್ರು ಅವರಿಗೂ ಅವಕಾಶ ಕೊಡ್ಕೆ ಸ್ಟುಡಿಯೋದಲ್ಲಿ. ಸೊ ಈ ರೀತಿಯಲ್ಲಿ ಇನ್ನೂ ಕುಂದಾಪುರ ಕನ್ನಡ ಬೆಳೆಸುವಲ್ಲಿ ನಿಮ್ಮ ಸಹಾಯ ನಾನು ಕೇಂತ ಇದ್ದೆ. ಖಂಡಿತ ಸರ್, ಖಂಡಿತ ನಾವು ಈಗ ಎಪಿಸೋಡನ್ನು ನಾವು ಕಂಟಿನ್ಯೂ ಮಾಡ್ತು. ನಾವು ಇನ್ನಷ್ಟು ಪ್ರತಿಭೆಗಳು ಸುಮಾರು ಜನ ಇದ್ರು. ಹಾಗೆ ಸರ್, ಕಾರ್ಯಕ್ರಮಕ್ಕೆ ಇವತ್ತಿನ ಸ್ಪೆಷಲ್ ಎಪಿಸೋಡ್ಗೆ ನೀವು ಅತಿಥಿಯಾಗಿ ಬಂದಿರೋದಕ್ಕೆ ನಿಮ್ಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಅವಕಾಶ ಕೊಟ್ಟದಕ್ಕೆ. ವೀಕ್ಷಕರೇ, ಕಂಡ್ರಲ್ಲ ಇವತ್ತಿನ 50th ಎಪಿಸೋಡ್ನಲ್ಲಿ ನಮ್ಮೊಟ್ಟಿಗೆ ಆಲ್ವಿನ್ ಅಂದ್ರಾದೆ ಇದ್ರು. ಮತ್ತೊಂದು ವಿಷಯ ಹೇಳ್ತೀನಿ, ನಾವು ಇನ್ನಷ್ಟು ನಮ್ಮ ಪ್ರತಿಭೆಗಳಿದ್ರಲ್ಲ ಅವರನ್ನು ಕೂಡ ನಾವು ಇದೇ ಕಾರ್ಯಕ್ರಮದ ಮೂಲಕ ನಿಮಗೆ ನಾವು ಪರಿಚಯ ಮಾಡುತ್ತೆ. ಹಾಗೆ ಮತ್ತೊಮ್ಮೆ ನಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ವೀವರ್ಸ್ಗೆ, ಹಾಗೆ ಇಷ್ಟರೊಳಗೆ ಬಂದಂಥ ಎಲ್ಲ ಅತಿಥಿಗಳಿಗೆ, ಹಾಗೆ ಆಲ್ವಿನ್ ಅಂದ್ರಾದೆ ಸರ್ಗೆ, ಹಾಗೆ ನಮ್ಮ ಸಂಸ್ಥೆಯ MD ಹಾಗೆ ಮ್ಯಾನೇಜರ್, ಹಾಗೆ ನಮ್ಮ ಎಲ್ಲ ಸ್ಟಾಫ್ಸ್ಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾಯಿ ಕಣಿ, ದೈಜಿ ವರ್ಡ್ 24x7.